press the bell icon on the YouTube app and never miss another update. हेलो स्टूडेंट्स, इवत ना बयोलॉजी प्रैक्टिकल एग्जाम बग्गे डिस्कशन माडना इल्ली मेन ऐनप्प अंत अंद्रे थियोरेटिकल आस्पेक्ट्स गळन्नु एनु बरिबेकु अन्नोदन्न नानु हेळ्तीनि। सो नीवु कॉलेज बरोकिंत मुंचे ल्याब एग्जाम बरोकिंत मुंचे अदन्न मनेयल्ले प्रैक्टिस माड्को बंद्रे नमगे तुंबा अनुकूल आगुत्ते। सो ल्याब एल्लु स्मूथ आगि नडेयुत्ते। देन अदेनु नावु डेमोन्स्ट्रेशन इरुत्ते अदन्न नावु कॉलेजिगे बंदाग नावु निमगे तोर्सिकोड्तीवि। ईग ನೀವು ನಮ್ಮ ಬಯಾಲಜಿಲಿ ನಮ್ಮ ಬಯಾಲಜಿ ಪ್ರಾಕ್ಟಿಕಲ್ಸ್ ತುಂಬ ಈಸಿ ಇರುತ್ತೆ। ಬಯಾಲಜಿಲಿ ಎ ಇಂದ ಎಫ್ ಅಂತ ಇರುತ್ತೆ। ಎ ಎಕ್ಸ್ಪರಿಮೆಂಟ್ ಇಂದ ಎಫ್ ಎಕ್ಸ್ಪರಿಮೆಂಟ್ ತನಕ ಕಂಡಕ್ಟ್ ಮಾಡಬೇಕು। ಈ ಬಿ ಇಂದ ಎಫ್ ಎಕ್ಸ್ಪರಿಮೆಂಟ್ಸ್ ಎಲ್ಲರಿಗೂ ಕಾಮನ್ ಇರುತ್ತೆ ಒಂದು ಬ್ಯಾಚ್ ಅಲ್ಲಿ। ಎ ನಲ್ಲಿ 4 ಆಪ್ಷನ್ಸ್ ಇರುತ್ತೆ। ಆ 4 ಆಪ್ಷನ್ಸ್ ಗಳು ನೀವು 4 ಆಪ್ಷನ್ಸ್ ಗಳು ಇರುತ್ತೆ। 18 ಜನಕ್ಕೆ 3 3 ಆಗಿ ಅದು ಬರ್ತಾವು। ಸೋ ಎ ಆಪ್ಷನ್ಸ್ ಯಾವುದು? ಈಗ ನೀವು ಲ್ಯಾಬ್ ಎಕ್ಸಾಮ್ ಗೆ ಬಂದಿದ ತಕ್ಷಣನೇ ಅಲ್ಲಿ ಟೋಕನ್ ನಂಬರ್ ಅಂತ ಇಟ್ಟಿರ್ತೀವಿ। ಆ ಟೋಕನ್ ನಂಬರ್ ಟೋಕನ್ ನಂಬರ್ ಆ ಟೇಬಲ್ ನಂಬರ್ ಅಂತ ಕರೀತೀವಿ। ಅದನ್ನ ತಾಂಡಿದ ತಕ್ಷಣ ಟೇಬಲ್ ಹೋಗಿ ಕೂತ್ಕೊಂತೀರಾ। ಅಲ್ಲಿ ಸ್ಟಿಕ್ಕರ್ ಅಲ್ಲಿ ನಿಮಗೆ ಆ ಕ್ವೆಶ್ಚನ್ಸ್ ಇರುತ್ತೆ। A1 A2 A3 A4 ಇದು ನಾಲ್ಕರಲ್ಲಿ ಯಾವುದಾದರೂ ಒಂದು ಆಪ್ಷನ್ಸ್ ಬಂದಿರುತ್ತೆ। ಈಗ ನೋಡಿ A1 ಎಕ್ಸ್ಪರಿಮೆಂಟ್ ಯಾವುದಪ್ಪ ಅಂತಂದ್ರೆ ಪೋಲನ್ ಜರ್ಮಿನೇಷನ್ ಎಕ್ಸ್ಪರಿಮೆಂಟ್ ಅಂತ। A2 ಪೋಲನ್ ಜರ್ಮಿನೇಷನ್ ಆನ್ ಸ್ಟಿಗ್ಮಾ ಎಕ್ಸ್ಪರಿಮೆಂಟ್। A3 TS ಆಫ್ ಓವರಿ ಪ್ರಿಪರೇಷನ್। ದೆನ್ A4 ನ್ಯೂಕ್ಲಿಯಾರ್ ಸ್ಟೈನಿಂಗ್ ಎಕ್ಸ್ಪರಿಮೆಂಟ್। ಸೊ ಈ ಥರ 4 ಎಕ್ಸ್ಪರಿಮೆಂಟ್ಸ್ಗಳು ಇದ್ದಾವೆ। ಇದನ್ನು ನೀವು ಲ್ಯಾಬ್ಗಳಲ್ಲಿ ಕಂಡಕ್ಟ್ ಮಾಡಿದ್ದೀವಿ। ಓಕೆ, ಈಗ A1 ಎಕ್ಸ್ಪರಿಮೆಂಟ್ ಟೇಬಲ್ ನಂಬರ್ 159 ಗೆ ಬರುತ್ತೆ। A2 ಎಕ್ಸ್ಪರಿಮೆಂಟ್ ಟೇಬಲ್ ನಂಬರ್ 2610 ಗೆ ಬರುತ್ತೆ। A3 ಎಕ್ಸ್ಪರಿಮೆಂಟ್ ಟೇಬಲ್ ನಂಬರ್ 3711 ಗೆ ಬರುತ್ತೆ। ದೆನ್ A4 ಎಕ್ಸ್ಪರಿಮೆಂಟ್ ಟೇಬಲ್ ನಂಬರ್ 48 ಮತ್ತೆ 12 ಗೆ। ಈಗ ನಾನು 1 by 1 ಡಿಸ್ಕಷನ್ ಮಾಡ್ತೀನಿ। A1 ಎಕ್ಸ್ಪರಿಮೆಂಟ್ ಏನಾದರೂ ನಿಮಗೆ ಬಂದರೆ ಏನು ಮಾಡಬೇಕು? ಬರಲಿ ಬಿಡಲಿ, ಈ ಪ್ರಾಕ್ಟೀಸ್ನ ನೀವು ಮಾಡಿರ್ಬೇಕು, ಯಾಕಂದರೆ ಅವತ್ತು ಯಾವ್ದು ಬರುತ್ತೆ ಅಂತ ನಮ್ಗೆ ಗೊತ್ತಿರೋದು। ಸೊ ಈಗ A1 ಎಕ್ಸ್ಪರಿಮೆಂಟ್ ಬಂತು ಅಂತಂದರೆ ಪ್ರಿಪರೇಷನ್ ಆಫ್ ಟೆಂಪರರಿ ಸ್ಲೈಡ್ ಟು ಶೋ ಪೋಲನ್ ಜರ್ಮಿನೇಷನ್। ಈ ನೋಡಿ, ಈ ಹ್ಯಾಂಡ್ ಬುಕ್ನ ನಾವು ನಿಮಗೆ ಅಪ್ಲೋಡ್ ಮಾಡಿದ್ದೀವಿ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ। ಸ್ವಲ್ಪ ಪೇಜಸ್ ಇದೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಪ್ರಿಂಟ್ ತಗೊಂಡ್ಬಿಡಿ। ಪ್ರಿಂಟ್ ತಗೊಂಡ್ರೆ ಬರೆಯೋದಕ್ಕೆ ಈಸಿ ಆಗುತ್ತೆ। ಓಕೆ, ಸೊ ಈ ಹ್ಯಾಂಡ್ ಬುಕ್ಕಲ್ಲಿ ಇರೋದಷ್ಟೇ ಬರೆದೇ ಸಾಕು, ಮೈನ್ ಮ್ಯಾನ್ಯಲ್ ಇರುವಂತ ಬರೀ ಅವಶ್ಯಕತೆ। ನಮ್ಮ ಬಯಾಲಜಿ ಫೋರಮ್ ಇಂದ ಇದನ್ನ ರಿಡ್ಯೂಸ್ ಮಾಡಿ ಎಷ್ಟು ಬರಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಪರ್ಪಸ್ಗೋಸ್ಕರ, ಎಕ್ಸಾಮ್ ಪರ್ಪಸ್ಗೋಸ್ಕರ ಇಷ್ಟೇ ಇದೆ। ಓಕೆ, A1 ಎಕ್ಸ್ಪರಿಮೆಂಟ್ ಪ್ರಿಪರೇಷನ್ ಆಫ್ ಎ ಟೆಂಪರರಿ ಸ್ಲೈಡ್ ಟು ಶೋ ಪೋಲನ್ ಜರ್ಮಿನೇಷನ್। ಇದು 5 marks ಇರುತ್ತೆ ಈ ಎಕ್ಸ್ಪರಿಮೆಂಟ್। ಇದರಲ್ಲಿ ಸ್ಲೈಡ್ ಪ್ರಿಪರೇಷನ್ಗೆ 3 marks। ಸ್ಲೈಡ್ ಯಾವ ಥರ ಪ್ರಿಪೇರ್ ಮಾಡೋದು? ವಿಂಕಾ ರೋಸಿಯ ಫ್ಲವರ್ಸನ್ನು ಕೊಟ್ಟಿರ್ತೇವೆ, ಆ ವಿಂಕಾ ರೋಸಿಯ ಫ್ಲವರ್ಸನ್ನ ಡಿಸೆಕ್ಟ್ ಮಾಡಿ ಆಂಥರ್ಸ್ ಮೇಲೆ ಪೋಲನ್ ಗ್ರೈನ್ಸ್ ಇರುತ್ತೆ, ಆ ಪೋಲನ್ ಗ್ರೈನ್ಸ್ನ ನೀಡ್ಲಲ್ಲಿ ಬ್ರಷ್ ಮಾಡಿ, ದೆನ್ ಬ್ರಷ್ ಮಾಡಿ ಒಂದು ಸ್ಲೈಡಲ್ಲಿ ಸುಕ್ರೋಸ್ ಸೊಲ್ಯೂಷನ್ ಹಾಕ್ಕೊಂಡಿರಿ, ಆ ಸುಕ್ರೋಸ್ ಸೊಲ್ಯೂಷನ್ ಮೇಲೆ ಈ ಪೋಲನ್ ಗ್ರೈನ್ಸ್ನ ಡಸ್ಟಿಂಗ್ ಮಾಡಿ, ಅಂದರೆ ಅದ್ರ ಮೇಲೆ ಟ್ಯಾಪ್ ಮಾಡಿ, ಅದ್ರ ಮೇಲೆ ಸುಕ್ರೋಸ್ ಸೊಲ್ಯೂಷನ್ ಮೇಲೆ ಅದನ್ನು ಪೋರ್ ಮಾಡಿ, ದೆನ್ ನೀಟಾಗಿ ಕವರ್ ಸ್ಲಿಪ್ನ ಹಾಕಿ ಮೌಂಟ್ ಮಾಡಿ ಸ್ಲೈಡ್ನ ಫ್ಯೂ ಮಿನಿಟ್ಸ್ ಆಫ್ ಅಬೌಟ್ 20 minutes ಸ್ಲೈಡನ್ನು ಹಾಗೆ ಇಡಬೇಕು। ಯಾಕೆ ಅಂತಂದರೆ ಪೋಲನ್ ಗ್ರೈನ್ಸ್ ಜರ್ಮಿನೇಷನ್ ಆಗ್ತದೆ ಅದಕ್ಕೋಸ್ಕರ। ಸೊ 20 minutes ಆದಮೇಲೆ ಅದನ್ನು ನೀವು ಮೈಕ್ರೋಸ್ಕೋಪಲ್ಲಿ, ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಹಾಕಿ ಫೋಕಸ್ ಮಾಡಿ ಅದ್ರ ಬಗ್ಗೆ ನೋಡ್ಬೋದು। ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಕೊಟ್ಟಿರೋಂಥ ಪೇಪರಲ್ಲಿ ಏನು ಬರೀತೀರಾ ಅಂತಂದರೆ ಇಲ್ಲಿ ಟ್ಯಾಬ್ಲರ್ ಕಾಲಮ್, ಈ ಟ್ಯಾಬ್ಲರ್ ಕಾಲಮ್ನ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ। ಏನಿದೆ ನಂಬರ್ ಆಫ್ ಅಬ್ಸರ್ವೇಷನ್ 1, 2, 3 ಅಬ್ಸರ್ವೇಷನ್ ಅಂದರೆ 3 focus ಅಲ್ಲಿ ಸ್ಲೈಡ್ನ 3 focus ಮಾಡಿ, 3 focus ಅಲ್ಲಿ ಅಬ್ಸರ್ವ್ ಮಾಡಿ ಅಲ್ಲಿ ಏನು ತಗೋಬೇಕು, ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೈನ್ಸ್। ಸೊ ಒಂದು ಅಬ್ಸರ್ವೇಷನ್ ಮಾಡಿದಾಗ ಅವು ಜರ್ಮಿನೇಷನ್ ಆಗಿರೋ ಒಟ್ಟು ಪೋಲನ್ ಗ್ರೈನ್ಸ್ ಎಷ್ಟು ಬಂದಿದೆ, ಟೋಟಲ್ ಪೋಲನ್ ಗ್ರೈನ್ಸ್ ಎಷ್ಟು ಬಂದಿದೆ ಅಂತ ಕೌಂಟ್ ಮಾಡಿ। ಸಪೋಸ್ ಒಂದು ಫೋಕಸಲ್ಲಿ 20 ಬಂದಿದೆ, 20, ದೆನ್ ಟೋಟಲ್ ನಂಬರ್ ಆಫ್ ಪೋಲನ್ ಜರ್ಮಿನೇಟೆಡ್, ಪೋಲನ್ ಗ್ರೈನ್ಸ್ ಎಷ್ಟು ಜರ್ಮಿನೇಷನ್ ಆಯಿತು, ಜರ್ಮ್ ಟ್ಯೂಬ್ ಫಾರ್ಮೇಷನ್ ಆಯಿತು, ಅದರಲ್ಲಿ 3 ಇದ್ರೆ 3, 5 ಇದ್ರೆ 5, 6 ಇದ್ರೆ 6 ಕೌಂಟ್ ಮಾಡಿ। ಬಂದಿಲ್ಲ ಅಂತ ಪೋಲನ್ ಗ್ರೈನ್ಸ್ಗಳು ಜರ್ಮಿನೇಷನ್ ಆಗಿಲ್ಲ ಅಂತ ಚಿಂತೆ ಬೇಡ, ಅಲ್ಲಿ ನಾವು 0 ಅಂತ ಹಾಕೋದು, ಅದಕ್ಕೇನು ಮಾರ್ಕ್ಸ್ ಪಡೆಯೋದಿಲ್ಲ, ಎಲ್ಲ ಪೋಲನ್ ಗ್ರೈನ್ಸ್ ಜರ್ಮಿನೇಷನ್ ಆಗಬೇಕು ಅಂತ ಎಲ್ಲ ಫ್ಲವರ್ಲು ಅಂತ ರೂಲ್ಸ್ ಏನಿದೆ। ದೆನ್ ಸೆಕೆಂಡಲ್ಲಿ 18, 13 ಇದೆ ಪೋಲನ್ ಗ್ರೈನ್ಸ್, ಅದರಲ್ಲಿ ಜರ್ಮಿನೇಷನ್ ಯಾವುದು ಆಗಿಲ್ಲ, 0। ದೆನ್ ಮತ್ತೆ ಥರ್ಡ್ ಒಂದು 8 ಇದೆ,
ಅದರಲ್ಲಿ ಒಂದು ಟೂ ಜರ್ನಿಷನ್ ಅಲ್ಲಿ ಟೂ ಈ ರೀತಿ ನಾವು ಬರ್ಕೋ. ಇವಿಷ್ಟು ಮೂರನ್ನು ನಾವು ಟೋಟಲ್ ಮಾಡಿ ಡಿವೈಡೆಡ್ ಬೈ ತ್ರೀ ಮಾಡಿ ಅವರೇಜನ್ನು ಬರ್ಕೋಬೇಕು. ಈ ಕಡೆ ಕೂಡ ಮೂರು ಟೋಟಲ್ ಮಾಡಿ ಡಿವೈಡ್ ಮಾಡಿ ಅವರೇಜನ್ನು ಬರ್ಕೋಬೇಕು. ಸಪೋಸ್ ಮೂರು ರೀಡಿಂಗ್ಸಲ್ಲೂ ನಿಮಗೆ ಪೋಲಂಗ್ರೆಸ್ ಜರ್ಮಿನೇಷನ್ ಆಗೇ ಇಲ್ಲ, ಅವಾಗ ಏನು ಮಾಡ್ಬೋದು? ಝೀರೋ 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 ಪೋಲಂಗ್ರೆಸ್ ಜರ್ಮಿನೇಷನ್ ಝೀರೋ ಅಂತಲೇ ಆಗುತ್ತೆ. ಮಾರ್ಕ್ಸ್ ಕಟ್ ಮಾಡೋದಿಲ್ಲ, ಮಾರ್ಕ್ಸ್ ಕೊಡ್ತಾರೆ. ದೆನ್ ಇಲ್ಲಿ ಒಂದು ಫಾರ್ಮುಲಾ ಇದೆ, ಸ್ಮಾಲ್ ಎನ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಎನ್. ಆ ಫಾರ್ಮುಲಾನ ನೀವು ಬೈಔಟ್ ಮಾಡಿಕೊಂಡು ನೀಟಾಗಿ ಬರ್ಕೊಂಡು ನೀಟಾಗಿ ತಲೆಯಲ್ಲಿ ಇಟ್ಕೊಂಡು ಬರಬೇಕು. ಅದನ್ನ ಫಾರ್ಮುಲಾ ಆಗಿ ನೀವು ಇಲ್ಲಿ ಏನು ಅವರೇಜ್ ತಗೊಂಡಿರ್ತೀರಿ, ಅವರೇಜ್ನ ಸ್ಮಾಲ್ ಎನ್ನ ತಗೋಬೇಕು, ಕ್ಯಾಪಿಟಲ್ ಎನ್ ತಗೋಬೇಕು, ಅದನ್ನು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಪೋಲಂಗ್ರೇಸ್ ಜರ್ಮಿನೇಷನ್ ಇದೆ. ಸಪೋಸ್ ಟ್ವೆಂಟಿ ಪೋಲಂಗ್ರೇಸ್ ಜರ್ಮಿನೇಟೆಡ್ ಪರ್ಸೆಂಟೇಜ್ ಸಿಂಬಲ್ನ ಅಲ್ಲಿ ಬರೀಬೇಕು. ಪರ್ಸೆಂಟೇಜ್ ಜರ್ಮಿನೇಟೆಡ್ ಪರ್ಸೆಂಟೇಜ್ 20% ಹೋಲ್ಡಿಂಗ್ಸ್ ಎಲ್ಲಾರು ಬರೀಬೋದು, ಇಲ್ಲಿ ಸಿಂಬಲ್ಸ್ ಎಲ್ಲ ಬರೀಬೋದು. ಅರ್ಥಾಯ್ತು? ಸೊ ಈ ಎಕ್ಸ್ಪೆರಿಮೆಂಟಲ್ಲಿ ನೀವು ಕಲಿಬೇಕಾದ್ರದೇನು, ಈಗ ಅಟ್ ಪ್ರೆಸೆಂಟ್ ಥಿಯರಿಟಿಕಲಿ ಟ್ಯಾಬ್ಲರ್ ಕಾಲಮ್ ಫಾರ್ಮ್ ಇವಿದನ್ನ ಇದು ಇವೆರಡನ್ನ ಈ ಎಕ್ಸ್ಪೆರಿಮೆಂಟ್ಲಿ ಬರ್ತದೆ ತಿಳ್ಕೊಂಡು ನೀವು ಅರ್ಥ ಮಾಡ್ಕೊಂಡು ಬರಬೇಕು. ಅದನ್ನ ನಿಮ್ಮ ಮೆಮೊರಿ ಪವರಲ್ಲಿ ಇಡ್ಕೋಬೇಕು. ಓಕೆ, ನೆಕ್ಸ್ಟ್ ಎ ಟು ಎಕ್ಸ್ಪೆರಿಮೆಂಟ್ ಅಂತ ಇದೆ. ಎ ಟು ಎಕ್ಸ್ಪೆರಿಮೆಂಟ್ ಏನು? ಪ್ರಿಪರೇಷನ್ ಆಫ್ ಎ ಟೆಂಪ್ರರಿ ಸ್ಲೈಡ್ ಟು ಶೋ ಪೋಲನ್ ಟ್ಯೂಬ್ ಗ್ರೋತ್, ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ, ಸ್ಟಿಗ್ಮಾ ಮೇಲೆ ಪೋಲನ್ ಟ್ಯೂಬ್ ಗ್ರೋತ್ನ ಆಗಿರೋದನ್ನು ತೋರಿಸ್ಬೇಕು ಅಂತ ಇದೆ. ಈಗ ಇಲ್ಲಿ ನಾವು ಮತ್ತೆ ವಿಂಕಾರೋಸಿಯ ಫ್ಲವರ್ಸ್ ತಗೊಳ್ತೀವಿ, ಫ್ಲವರ್ಸ್ನ ಡಿಸೆಕ್ಟ್ ಮಾಡಿದಾಗ ಸ್ಟಿಗ್ಮಾ ಸ್ಟೈಲ್ ಬರುತ್ತೆ. ಆ ಸ್ಟಿಗ್ಮಾ ಸ್ಟೈಲನ್ನ ತಗೊಂಡು ಬಾಯ್ಲ್ ಮಾಡಬೇಕು. ಬಾಯ್ಲಿಂಗ್ ವಾಟರ್ ಬಾಟಲ್ ಒಳಗೆ ಹಾಕಿದ್ರೆ ಬಾಯ್ಲ್ ಆಗ್ತದೆ ಫಾರ್ ಟೂ ಮಿನಿಟ್ಸ್ ತನಕ. ಬಾಯ್ಲ್ ಬಾಯ್ಲ್ ಮಾಡಾದ್ಮೇಲೆ ಯಾಕೆ ಬಾಯ್ಲ್ ಮಾಡ್ತೀವಿ? ಟು ಸಾಫ್ಟ್ ಅಂದ ಟಿಶ್ಯೂ, ಟಿಶ್ಯೂನ ಸಾಫ್ಟ್ ಮಾಡೋಕ್ಕೋಸ್ಕರ. ದೆನ್ ಆ ಸ್ಟಿಗ್ಮಾ ವಿತ್ ಸ್ಟೈಲ್ನ ತಗೊಂಡು ಸ್ಲೈಡ್ ಮೇಲೆ ಹಾಕೊತೀವಿ, ಅದ್ರ ಮೇಲೆ ಕಾಟನ್ ಬ್ಲೂ ಸ್ಟೈನನ್ನ ಹಾಕ್ತೀವಿ. ದೆನ್ ಇಟ್ ಈಸ್ ಕೆಪ್ಟ್ ಫಾರ್ ಫ್ಯೂ ಮಿನಿಟ್ಸ್, ಅದೊಂದು 15 ಮಿನಿಟ್ಸ್ 20 ಮಿನಿಟ್ಸ್ನ ಬಿಡಬೇಕು ಫಾರ್ ಅಬ್ಸರ್ಬ್ಷನ್ ಆಫ್ ಸ್ಟೈನ್. ಆಮೇಲೆ ಎಕ್ಸ್ ಸ್ಟೈನನ್ನು ರಿಮೂವ್ ಮಾಡಿ ವಾಟರ್ನ ಹಾಕಿ ಕವರ್ ಸ್ಲಿಪ್ನ ಕ್ಲೋಸ್ ಮಾಡಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಜೆಂಟಲ್ ಆಗಿ ಅದನ್ನ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಫೋಕಸ್. ಅಲ್ಲಿ ಪೋಲಂಗ್ರೇನ್ಸ್ ಅಕಸ್ಮಾತ್ ಕಾಣಲಿಲ್ಲ ಅನ್ನೋ ಚಿಂತೆ ಇಲ್ಲ, ಸ್ಟಿಗ್ಮಾ ಸ್ಟೈಲ್ ಎಂದು ಕಾಣಲೇಬೇಕು. ಸ್ಟಿಗ್ಮಾ ಸ್ಟೈಲ್ ಕಾಣಿಸಿದ್ರೆ ಸಾಕು, ನಿಮಗೆ ಅದು ಮಾರ್ಕ್ಸನ್ನು ಕೊಡ್ತಾರೆ. ಸೊ ಕೆಲವೊಬ್ಬರಿಗೆ ಪೋಲಂಗ್ರೇನ್ಸ್ಗಳು ಜರ್ಮಿನೇಷನ್ ಆಗಿರ್ತವೆ, ಕೆಲವೊಂದು ಸರ್ತಿ ಪೋಲಂಗ್ರೇನ್ಸ್ಗಳು ಬಿದ್ದಿರೋದಿಲ್ಲ, ಅದು ಡಿಫಾಲ್ಟ್ ಇನ್ ಫ್ಲವರ್ಸ್ ಇರುತ್ತೆ, ಅದಕ್ಕೆ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಬರಿಬೇಕಾಗಿರೋದು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಲೇಬಲ್ಡ್ ಡಯಾಗ್ರಾಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಲೇಬಲ್ಡ್ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಹ್ಯಾಂಡ್ ಬುಕ್ಕಲ್ಲಿ ಇದೆ ಆ ಲೇಬಲ್ಡ್ ಡಯಾಗ್ರಾಮ್ನ, ಲೇಬಲಿಂಗ್ಸ್ ಇರಬೇಕು. ಲೇಬಲಿಂಗ್ಸ್ ಇಲ್ಲ ಅಂದರೆ ಮಾಡಿಸ್ಕೊಳ್ಳೋದು, ಬರೀ ಡಯಾಗ್ರಾಮ್ ಮಾಡಿ ಪ್ರಾಕ್ಟೀಸ್ ಮಾಡಿ. ದೆನ್ ನಾನು ಹೇಳಿದ ಪ್ರಕಾರ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ್ರೆ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡೋದಕ್ಕೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ, ಲೇಬಲ್ಡ್ ಡಯಾಗ್ರಾಮ್ನ ಬರೆಯೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅರ್ಥಾಯ್ತು? ಗೊತ್ತಾಯ್ತಾ? ಸೊ ಈ ಎಕ್ಸ್ಪೆರಿಮೆಂಟಲ್ಲಿ ಲೇಬಲ್ಡ್ ಡಯಾಗ್ರಾಮ್ನ ಕಲ್ತ್ಕೊಂಡು ಬರಬೇಕು 26th ಬರಬೇಕಾದ್ರೆ. ನೆಕ್ಸ್ಟ್ A3 ಎಕ್ಸ್ಪೆರಿಮೆಂಟ್ ನೋಡೋದು. A3 ಎಕ್ಸ್ಪೆರಿಮೆಂಟ್ ಏನಿದೆ, ಪ್ರಿಪರೇಷನ್ ಆಫ್ TS ಆಫ್ ಓವರಿ ಅಂಡ್ ಮೌಂಟಿಂಗ್ ಇಟ್ ಆನ್ ಎ ಡಿಸೆಕ್ಷನ್ ಮೈಕ್ರೋಸ್ಕೋಪ್. ಇದು ತುಂಬ ಈಸಿ ಇರೋಂಥ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ನ ನೀವು ಮನೇಲಿ ಒಂದು ಸತಿ ಮಾಡಿ, ವಿಂಕಾ ರೋಸಿಯ ಫ್ಲವರ್ಸ್ ತಗೊಂಡು ಮಾಡಿ, ಕಾಂಪೌಂಡ್ ಮೈಕ್ರೋಸ್ಕೋಪ್ ಇಲ್ದವರು ಪರವಾಗಿಲ್ಲ, ಹಾಗೆ ಕಾಣಿಸ್ಕೊಳುತ್ತೆ. ದೆನ್ ಅದಾದಮೇಲೆ TS ಆಫ್ ಓವರಿ ಅಂತೂ ನೀಟಾಗಿ ಮಾಡ್ಬೋದು. ಹೈಬಿಸ್ಕಸ್ ಫ್ಲವರ್ ನೋಡಿ ಡಿಸೆಕ್ಟ್ ಮಾಡಿ ಓವರಿನ ತೆಗಿರಿ, ಓವರ್ ಇಲ್ಲಿನ ಕ್ರಾಸ್ ಸೆಕ್ಷನ್ ತೆಗಿರಿ, ಬ್ಲೇಡ್ನ ಇಟ್ಕೊಂಡು ನೀಟಾಗಿ ಫೈನ್ ಸೆಕ್ಷನ್ನ ತೆಗಿರಿ, ಸ್ಲೈಡ್ ಮೇಲೆ ಹಾಕಿ ಒಂದು ಡ್ರಾಪ್ ಆಫ್ ವಾಟರ್ ಹಾಕಿ ಕವರ್ ಸ್ಲಿಪ್ನ ಕ್ಲೋಸ್ ಮಾಡಿ ಅದನ್ನ ಡಿಸೆಕ್ಷನ್ ಮೈಕ್ರೋಸ್ಕೋಪ್, ಚಿಕ್ಕದಿರುತ್ತಲ್ಲ ಆ ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಅಲ್ಲಿ ಫೋಕಸ್ ಮಾಡಬೇಕು. ಅದು ಹಾಗೆ ಕಾಣಿಸ್ತಾ ಇರುತ್ತೆ ನಮಗೆ, ಎಕ್ಸಾಮ್ನಲ್ಲಿ ತೋರ್ಸೋಕ್ಕೋಸ್ಕರ ಡಿಸೆಕ್ಷನ್ ಮೈಕ್ರೋಸ್ಕೋಪಲ್ಲಿ ಮಾಡಬೇಕು. ಇದನ್ನು ನೀವು ಮನೇಲೂ ಕೂಡ ಕಂಡಕ್ಟ್ ಮಾಡಿ, ಒಂದ್ಸತಿ ಬರೋಕ್ಕಿಂತ ಎರಡು ಮೂರು ಸತಿ ಪ್ರಾಕ್ಟೀಸ್ ಮಾಡಿ, ಅದು ಈಸಿ ಇದೆ. ಹೌದಾ? ನಿಮಗೆ ಎಕ್ಸಾಮ್ ಫಿಯರ್ ಹೋಗ್ಬಿಡುತ್ತೆ, ಎಕ್ಸಾಮಲ್ಲಿ ಈಸಿ ಆಗ್ಬಿಡುತ್ತೆ. ಸೊ ಇಲ್ಲಿ ಬರಿಬೇಕಾಗಿರೋಂಥದ್ದು ಏನಿದೆ, ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ TS ಆಫ್ ಓವರಿ. ಸೊ 5 ಲಾಕ್ಯೂಲ್ಸ್ ಇದೆ, ಈ ಲಾಕ್ಯೂಲ್ಸ್ಲಿ 2 ಓವಿಲ್ಸ್ ಇದೆ, ಅಲ್ಲಿ ಒಂಥರ ಕಾಣಿಸುತ್ತೆ, 2 ಓವಿಲ್ಸ್ ಇರುತ್ತೆ. ದೆನ್ ಲೇಬಲ್ಡಿಂಗ್ ಮಾಡಬೇಕು, ಪ್ಲಾಸೆಂಟೇಷನ್ ಲೇಬಲ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೆನ್ಷನ್ ನಂಬರ್ ಆಫ್ ಓವಿಲ್ಸ್ ಇನ್ ದ ಸೆಕ್ಷನ್, ಒಂದು ಸೆಕ್ಷನ್ಸ್ಲಿ ಎಷ್ಟು ಓವಿಲ್ಸ್ ಇದೆ ಅಂತ ಮೆನ್ಷನ್ ಮಾಡಿ. ಎಷ್ಟು ಓವಿಲ್ಸ್ ಇರುತ್ತೆ? 5 ಓವಿಲ್ಸ್ ಇರುತ್ತೆ, ಅಂದರೆ 5 ಲಾಕ್ಯೂಲ್ಸ್ ಆರ್ ಪೆಂಟಾಲಾಕ್ಯುಲಾರ್ ಅಂತ ಮಾಡಬೇಕು. ಮೆನ್ಷನ್ ದ ಟೈಪ್ ಆಫ್ ಪ್ಲಾಸೆಂಟೇಷನ್, ಪ್ಲಾಸೆಂಟೇಷನ್ ಯಾವುದು? ಇದರಲ್ಲಿರುವಂಥದ್ದು ಆಕ್ಸೈಲ್ ಪ್ಲಾಸೆಂಟೇಷನ್. ಓಕೆ, ದೆನ್ ನೀಟ್ ಲೇಬಲ್ ಡ್ಯಾಗ್, 5 ಲಾಕ್ಯೂಲ್ಸ್ ಆರ್ ಪೆಂಟಾಲಾಕ್ಯುಲಾರ್, ಆಕ್ಸೈಲ್ ಪ್ಲಾಸೆಂಟೇಷನ್, ದೆನ್ ನೀಟ್ ಲೇಬಲ್ಡ್ ಡ್ಯಾಗ್.
ಇದು ತುಂಬಾ ಇಂಪಾರ್ಟೆಂಟ್, ಎಲ್ಲದಕ್ಕೂ ಮಾರ್ಕ್ಸ್ ಇರುತ್ತೆ. ಫೈಲಾಕ್ಯುಲ್ಸ್ ಪೆಂಟಲಾಕ್ಯುಲಾರ್ ಅಂತ ಬರೋದಕ್ಕೆ ಒಂದು ಮಾರ್ಕ್ಸ್, ಆಕ್ಸಲ್ ಪ್ಲಾಸೆಂಟೇಷನ್ ಅದಕ್ಕೆ ಒಂದು ಮಾರ್ಕ್ಸ್, ದೆನ್ ಡಯಾಗ್ರಾಮಿಗೆ ಮಾರ್ಕ್ಸ್ ಇರುತ್ತೆ, ದೆನ್ ಪ್ರಿಪರೇಷನ್ಗೆ 3 ಮಾರ್ಕ್ಸ್ ಇರುತ್ತೆ. ಇದನ್ನ ಎಕ್ಸ್ಟರ್ನಲ್ ಎಕ್ಸಾಮ್ನರ್ ತೋರಿಸಿ ಸಿಗ್ನೇಚರ್ ಹಾಕಿ ಅದನ್ನ ಆಮೇಲೆ ಹೇಳ್ತೀವಿ ಬಿಡಿ ನಾವು. ನೆಕ್ಸ್ಟು ಸೊ A4 ಎಕ್ಸ್ಪೆರಿಮೆಂಟಿಗೆ ಬರುತ್ತೆ. A4 ಎಕ್ಸ್ಪೆರಿಮೆಂಟ್ ಇದು ಕೂಡ ತುಂಬ ಈಸಿ ಇರುವಂಥ ಎಕ್ಸ್ಪೆರಿಮೆಂಟ್. ಇದು ಏನು ಅಂತಂದರೆ, ಪ್ರಿಪರೇಷನ್ ಆಫ್ ಎ ಟೆಂಪರರಿ ಸ್ಲೈಡ್ ಟು ಶೋ ನ್ಯೂಕ್ಲಿಯಾರ್ ಸ್ಟೈನಿಂಗ್, ನ್ಯೂಕ್ಲಿಯಸ್ನ ಸ್ಟೈನ್ ಮಾಡೋದನ್ನ ತೋರಿಸ್ಬೇಕು. ಇಲ್ಲಿ ಮನೆಯಲ್ಲೇ ನಿಮಗೆ ಈರುಳ್ಳಿ ಇರೋದು, ಆನಿಯನ್, ಆನಿಯನ್ನ ಪೀಲ್ನ ತಗೊಂಡು ಒಳಗಡೆ ಅದರದ್ದು ಎಪಿಡರ್ಮಲ್ ಸ್ಕಿನ್ನ ತೆಗೆಯುವಂಥದ್ದು ಪ್ರಾಕ್ಟೀಸ್ ಮಾಡಿ. ಎಪಿಡರ್ಮಲ್ ಸ್ಕಿನ್ನ ತೆಗೆದ್ಬಿಟ್ಟು ಸ್ಲೈಡ್ ಮೇಲೆ ಹಾಕ್ಕೊಂಡು ಅಸಿಟೋಕಾರ್ಮಿನ್ ಆರ್ ಅಸಿಟೋ ಆರ್ಸಿನ್ ಸ್ಟೈನ್ ಹಾಕಿ ಅದನ್ನ ಒಂದು ಸ್ವಲ್ಪ ವಾರ್ ಮಾಡಿ ಹಾಗೆ ಬಿಟ್ಟರೆ ಅದು ಸ್ಟೈನ್ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಒಂದು 5 ಮಿನಿಟ್ಸ್ ಆದಮೇಲೆ ಎಕ್ಸಸ್ ಸ್ಟೈನ್ ರಿಮೂವ್ ಮಾಡಿ ಫ್ರೆಶ್ ವಾಟರ್ನ ಹಾಕಿ ಕವರ್ ಸ್ಲಿಪ್ ಹಾಕಿ ಕ್ಲೋಸ್ ಮಾಡಿ ಅದನ್ನು ಮೈಕ್ರೋಸ್ಕೋಪಲ್ಲಿ ಫೋಕಸ್ ಮಾಡಿದ್ರೆ ಸಾಕು, ನೀಟಾಗಿ ನ್ಯೂಕ್ಲಿಯೈಗಳು ಕಾಣಿಸ್ಕೊಂಡು. ಆಮೇಲೆ ಬರೆಯುವಂಥ ವಿಚಾರ ಇದು ಪ್ರಾಕ್ಟೀಸ್ ಮಾಡಬೇಕು. ಬರೆಯೋದಕ್ಕೆ ಏನನ್ನು ಬರೀಬೇಕು, ಬರೆಯೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಈ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡೋಕ್ಕೆ 3 ಮಾರ್ಕ್ಸ್ ಆದರೆ ಬರೆಯೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಏನನ್ನು ಬರೀಬೇಕು, ಮೆನ್ಷನ್ ದ ಶೇಪ್ ಆಫ್ ದ ಸೆಲ್. ಶೇಪ್ ಆಫ್ ದ ಸೆಲ್ 2 ಕೊಟ್ಟಿದ್ದಾರೆ, ಪಾಲಿಗೋನಲ್ ಆರ್ ರೆಕ್ಟ್ಯಾಂಗ್ಯುಲರ್ ಅಂತ. ನೀವು ಎಕ್ಸಾಮ್ಲಿ ಏನು ಮಾಡ್ತೀರಾ, ಪಾಲಿಗೋನಲ್ ಆರ್ ರೆಕ್ಟ್ಯಾಂಗ್ಯುಲರ್ ಅಂತ. ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಅನ್ನೋದನ್ನ ಕಾಟ್ ಮಾಡಿ, ಅಲ್ಲಿ ಕಾಣಿಸ್ಕೊಡೋದು ನಿಮಗೆ ಪಾಲಿಗೋನಲ್ ಆನಿಯನ್ನಲ್ಲಿ, ಹಾಗಾಗಿ ಪಾಲಿಗೋನಲ್ ಇನ್ ಶೇಪ್ ಅಂತ ಬರುತ್ತೆ. ನೆಕ್ಸ್ಟ್ ಮೆನ್ಷನ್ ದ ನಂಬರ್ ಆಫ್ ನ್ಯೂಕ್ಲಿಯೈ, ಎಷ್ಟು ನ್ಯೂಕ್ಲಿಯೈ ಇದೆ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಎಷ್ಟು ನ್ಯೂಕ್ಲಿಯೈ ಇರುತ್ತೆ, ಒಂದು ಸೆಲ್ಲಲ್ಲಿ ಒಂದು ನ್ಯೂಕ್ಲಿಯೈ ಇರುತ್ತೆ. ಆ್ಯಂಡ್ ದಟ್ ನ್ಯೂಕ್ಲಿಯೈ ಇಸ್ ಪುಷ್ ಟುವರ್ಡ್ಸ್ ಪೆರಿಫೆರಿ. ಸೊ ಅದಿದೆ ಪೆರಿಫೆರಲ್ ಇನ್ ಪೊಸಿಷನ್. ಪೆರಿಫೆರಿ ಅಂತಂದರೆ ಔಟ್ವರ್ಡ್ಸ್ಗೆ ಪುಷ್ ಆಗಿದೆ. ಯಾಕೆ ಪುಷ್ ಆಗಿದೆ, ಡ್ಯೂ ಟು ಫಾರ್ಮೇಷನ್ ಆಫ್ ಸೆಂಟ್ರಲ್ ವ್ಯಾಕ್ಯೂಲ್. ಸೆಂಟ್ರಲ್ ವ್ಯಾಕ್ಯೂಲ್ ಇರೋದ್ರಿಂದ ನ್ಯೂಕ್ಲಿಯೈ ಪೆರಿಫೆರಿಗೆ ಔಟ್ ಸೈಡ್ಗೆ ಪುಷ್ ಆಗಿದೆ ಅಂತ ಇದೆ. ವ್ಯಾಕ್ಯೂಲ್ ಅನ್ನೋದು ಬರೆಯೋದು ಬೇಡ, ಬಯೋದಲ್ಲಿ ಕೇಳಿದ್ರೆ ನಿಮ್ಗೆ ಹೇಳೋದಕ್ಕೆ ಗೊತ್ತಿರುತ್ತೆ. ಸೊ ಈ ಎರಡನ್ನ ಬರೀಲೇಬೇಕು. ಮೆನ್ಷನ್ ದ ಶೇಪ್ ಆಫ್ ದ ಸೆಲ್ ಪಾಲಿಗೋನಲ್, ರೆಕ್ಟ್ಯಾಂಗ್ಯುಲರ್ ಅಲ್ಲ, ರೆಕ್ಟ್ಯಾಂಗ್ಯುಲರ್ ಕಾಟ್ ಮಾಡ್ಕೊಂಡು ಪಾಲಿಗೋನಲ್. ಮೆನ್ಷನ್ ದ ನಂಬರ್ ಆಫ್ ನ್ಯೂಕ್ಲಿಯೈ 1, ಪೆರಿಫೆರಲ್ ಇನ್ ಪೊಸಿಷನ್. ಇವುದು ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರುತ್ತೆ, ಪ್ರಿಪರೇಷನ್ಗೆ 3 ಮಾರ್ಕ್ಸ್. ಸೊ ಇದು ಎ ಎಕ್ಸ್ಪೆರಿಮೆಂಟು, A1, A2, A3, A4, ವೆರಿ ಈಸಿ ಎಕ್ಸ್ಪೆರಿಮೆಂಟ್ಸ್ಗಳು ಇವು. ಸೊ ಇಲ್ಲಿ ನೀವು ಈಸಿ ಅಂತ ಡೈರೆಕ್ಟಾಗಿ ಬಂದರೆ ತಪ್ಪಾಗುತ್ತೆ. ನೀವು ಬಂದಾಗ ನಾವು ಡೆಮಾನ್ಸ್ಟ್ರೇಷನ್ನ ತೋರಿಸ್ತೀವಿ. ನೀವು ಕೂಡ ಮನೇಲಿ ಕೂಡ ಅದನ್ನ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ದಲ್ಲಿ ನಮಗೇನಾದರೂ ಟೆನ್ಷನ್ ಆಗುತ್ತೆ. ಅದಾದಮೇಲೆ ಈ ಟ್ಯಾಬ್ಲರ್ ಕಾಲಮ್ನ ಬರೆಯೋದು, ಡಯಾಗ್ರಾಮ್ನ ಬರೆಯುವಂಥದ್ದು, ದೆನ್ ರೇಟಿಂಗ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಬರೆಯುವಂಥದ್ದು, ಫಾರ್ಮುಲಾ ಕಂಡಿಡಿಯೋದನ್ನು ಕಂಡಿಡ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ ಒಂದು 3-4 ಸತಿ ಬರೆದು ನಿಮ್ಮ ಮನೇಲಿ ಯಾರು ಎಲ್ಡರ್ಸ್ ಇರ್ತಾರೋ ಅವರಿಗೆ ತೋರಿಸಿ ಅವರಿಂದ ಕರೆಕ್ಷನ್ ಮಾಡಿಸ್ಕೊಂಡು ಒಂದು ಸತಿ ಏನೂ ಆಗೋದಿಲ್ಲ. ಆಮೇಲೆ ಅದನ್ನೆಲ್ಲ ತಪ್ಪಿದ್ರೆ ತಿದ್ಕೊಂಡು ನೀವು ರೈಟಿಂಗ್ ವರ್ಕ್ನ ಕಂಪ್ಲೀಟ್ ಮಾಡ್ಕೊಬಂದ್ರೆ ಎಕ್ಸಾಮು ತುಂಬಾ ಈಸಿ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಬಿ ಎಕ್ಸ್ಪೆರಿಮೆಂಟ್ ಯಾರಪ್ಪ ಅಂತಂದರೆ ಮೈಟಾಸಿಸ್ ಎಕ್ಸ್ಪೆರಿಮೆಂಟ್. ಮೈಟಾಸಿಸ್ ಬಿ ಎಕ್ಸ್ಪೆರಿಮೆಂಟ್ ಇದು ಎಲ್ಲರಿಗೂ ಕಾಮನ್ ಇರುತ್ತೆ, ಎಲ್ಲರೂ ಕೂಡ ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕು. ಸೊ ಮೈಟಾಸಿಸಲ್ಲಿ ಏನು ರೂಟ್ ಟಿಪ್ನ ಕೊಡ್ತೀವಿ, ಆ ರೂಟ್ ಟಿಪ್ನ 1 ನಾರ್ಮಲ್ HClಅಲ್ಲಿ 5 ಮಿನಿಟ್ಸ್ ಬಾಯ್ಲ್ ಮಾಡಿ ಆ ರೂಟ್ ಟಿಪ್ನ ಸ್ಲೈಡ್ ಮೇಲೆ ಹಾಕ್ಕೊಂಡು ಸ್ಟೈನ್ ಹಾಕಿ ಇದನ್ನ ಒಂದು 20 ಇಂದ 30 ಮಿನಿಟ್ಸ್ ಹಾಗೆ ಸ್ಲೈಡ್ ಮೇಲೆ ಇಡಬೇಕು. ಯಾಕೆ ಅಂತಂದರೆ ಅದು ಸ್ಟೈನ್ನ ಅಬ್ಸಾರ್ಪ್ಷನ್ ಮಾಡಿ. ಇಲ್ಲಿ ಒಂದನ್ನು ನಾವು ಮಾಡಬೇಕು, ಎಕ್ಸ್ಪೆರಿಮೆಂಟ್ನ ಮಾಡ್ತಿರ್ತೀವಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಅಬ್ಸರ್ವೇಷನ್ಗೆ ಅದಕ್ಕೆ ಇನ್ಕ್ಯುಬೇಷನ್ ಟೈಮ್ಗೆ ಇಡ್ತೀವಲ್ಲ, ಆ ಟೈಮಲ್ಲೇ ಬಿ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಕೂಡ ನಾವು ಇನ್ಕ್ಯುಬೇಷನ್ಗೆ ಇಟ್ಬಿಡ್ಬೇಕು. ಅವಾಗ ಏನಾದರೆ ಟೈಮ್ ಸೇವ್ ಆಗುತ್ತೆ. ನೋಡಿ, ಓಲ್ ಬಯಾಲಜಿ ಎಕ್ಸ್ಪೆರಿಮೆಂಟ್ 1 ಗಂಟೆಲಿ ಮುಗಿಸ್ಬೋದು, ಆನಲ್ ಎಕ್ಸಾಮ್ ವೈವಾಗಿ ಇವಾಗ ಎಲ್ಲ ಸೇರಿ 1 ಗಂಟೆಲಿ ಮುಗಿಸ್ಬೋದು. ನೀವೇನು ಮಾಡ್ತೀರಾ, ಎಕ್ಸ್ಪೆರಿಮೆಂಟ್ನ ಮಾಡ್ಕೊಂಡು ಅದನ್ನೇನು ನೋಡ್ತಾ ಕೊಟ್ಟಿರ್ತೀವಿ, ಆಮೇಲೆ ಬಿಗೆ ಹೋಗೋದೇ ಇಲ್ಲ, ಆ ಎಲ್ಲ ಆದಮೇಲೆ ಬಿಗೆ ಹೋಗ್ತದೆ, ಅಲ್ಲಿ ಟೈಮ್ ಕನ್ಸ್ಯೂಮ್ಷನ್ ಜಾಸ್ತಿ. ಸೊ ಬಿನಿಗೂ ಕೂಡ ಟೈಮ್ ಕೊಡಬೇಕಲ್ಲ, ಹಾಗೆ ರೂಟ್ ಟಿಪ್ನ ತೊಳಿ 1 ನಾರ್ಮಲ್ ಎಚ್ಸಿಲಲ್ಲಿ ಬಾಯ್ಲ್ ಮಾಡಿ ಅದಕ್ಕೆ ಅಸಿಟೋಕಾರ್ಮಿನೋ ಅಸಿಟೋ ಆರ್ಸಿನ್ ಸ್ಟೈನನ್ನು ಹಾಕಿ 30 ಮಿನಿಟ್ಸ್ನ ಬಿಡಿ. 30 ಮಿನಿಟ್ಸ್ ಬಿಟ್ಟರೆ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಇಲ್ಲ 20 ಮಿನಿಟ್ಸ್ನ ಬಿಡಿ. ಇಲ್ಲ ಇನ್ನೊಂದು ಸ್ವಲ್ಪ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಜೆಂಟ್ಲಿ ವಾರ್ ಮಾಡಿ ಕೂಡ ಇಡಬಹುದು ಸ್ಟೈನ್ ಜೊತೆ, ಅವಾಗ ಚೆನ್ನಾಗಿ ಸ್ಟೈನ್ನ ಅಬ್ಸರ್ವ್ ಆಗುತ್ತೆ. ಅಬ್ಸರ್ವ್ ಆದಮೇಲೆ ಎಕ್ಸಸ್ ಸ್ಟೈನನ್ನು ರಿಮೂವ್ ಮಾಡಿ, ರಿಮೂವ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಡ್ರಾಪ್ ಆಫ್ ವಾಟರ್ನ ಹಾಕಿ ಕವರ್ ಸ್ಲಿಪ್ನ ಕ್ಲೋಸ್ ಮಾಡಿ ಅದನ್ನು ಸ್ವಲ್ಪ ಜೆಂಟಲಿ ಪ್ರೆಸ್ ಮಾಡಿ, ಅವಾಗ ಸೆಲ್ಸ್ ಎಲ್ಲ ಸಪ್ರೇಟ್ ಆಗುತ್ತೆ, ನೀಟಾಗಿ ಫೇಸಸ್ಗಳು ನಿಮಗೆ ಕಾಣಿಸ್ಕೊಳ್ಳಿ. ಸೊ ಅಲ್ಲಿ ಎಲ್ಲ ಈ 4 ಫೇಸಸ್ ಇರುತ್ತೆ, ಅದು ಪ್ರೊಫೇಸು, ಮೆಟಾಫೇಸು, ಅನಾಫೇಸು, ಟೀಲೋಫೇಸ್. ಇದರಲ್ಲಿ ಯಾವುದು ಪ್ರೊಫೇಸ್ ಅಂತ ಕಾಮನ್ ಆಗಿ ಎಲ್ಲ ಕಡೆ ಇದ್ದೇ ಇರುತ್ತೆ. ದೆನ್ ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್ ಕೂಡ ಕಾಣುತ್ತೆ. ಅದನ್ನು ಫೋಕಸ್ ಮಾಡಿ ನೋಡಿ
ದೆನ್ ಅಲ್ಲಿ ಇಂಟರ್ನಲ್ ಎಕ್ಸಾಮ್ನರ್ಗೆ ಇದನ್ನು ತೋರಿಸ್ಬೇಕು. ಎಷ್ಟೊಂದಿಗೆ ತೋರಿಸೋ ಅವಶ್ಯಕತೆ ಇಲ್ಲ, ತೋರಿಸ್ಕೊಂಡು ತಪ್ಪೇನಿಲ್ಲ. ಬಟ್ ಇದಕ್ಕೆ ಮಾಡಿಸ್ಕೊಳ್ಳೋರು ಇಂಟರ್ನಲ್ ಎಕ್ಸಾಮ್ನರ್ ಆಗಿ, ಹಾಗಾಗಿ ಇಂಟರ್ನಲ್ ಎಕ್ಸಾಮ್ನಿಗೆ ತೋರಿಸಿ. ಆದರೆ ಇಲ್ಲಿ ನಾಲ್ಕು ಡಯಾಗ್ರಾಮ್ ಇತ್ತು, ಲೇಬಲ್ಡ್ ಡಯಾಗ್ರಾಮ್ ಇತ್ತು, ನಾಲ್ಕು ಡಯಾಗ್ರಾಮ್ಸ್ನ ನೀವು ಕಲ್ತ್ಕೊ ಬರ್ಬೇಕು. ರೆಕಾರ್ಡಲ್ಲಿ ಕೂಡ ಬರ್ದಿದ್ದೀರ, ಅಲ್ಲಿ ತಪ್ಪಿರೋದನ್ನು ನಮ್ಮ ಲೆಕ್ಚರ್ಸ್ಗಳು ನಿಮ್ಗೆ ತಿದ್ದಿ ಹೇಳಿದ್ದಾರೆ ಏನೇನು ತಪ್ಪಾಗಿದೆ ಅಂತ. ನಾಲ್ಕು ಎಕ್ಸಾಮ್ನಲ್ಲಿ ಬರಿಬೇಕಾದ್ರೆ ಒಂದು ನಾಲ್ಕನ್ನ ಯಾಕೆ ಕಲಿಯರಿ ಸರ್ ಅಂತ ಹೇಳ್ತೀರಿ ಅಂತಂದರೆ, ಅಲ್ಲಿ ಎಷ್ಟನಲ್ಲಿ ಬಂದವರು ಒಬ್ಬರು ಬರೀ ಪ್ರೊಫೆಸ್ ಪ್ರೊಫೆಸ್ನೇ ಬರ್ಕೊಂಡು ಹೋಗ್ತಾರೆ, ಬರೀ ಮೆಟಾಫೇಸ್ನೇ ಬರ್ಕೊಂಡು ಹೋಗ್ತೀವಿ, ಬರೀ ಅನಾಫೇಸ್ನೇ ಬರ್ಕೊಂಡು. ಅವಾಗ ಅವರೇ ಒಂದು ಸತಿ ಸಜೆಸ್ಟ್ ಮಾಡ್ತಾರೆ, ನೀವು ಒಂದು ಮೂರು ಜನ ಪ್ರೊಫೆಸ್ ಬರೀರಿ, ಒಂದು ಮೂರು ಜನ ಮೆಟಾಫೇಸ್ ಬರೀರಿ, ಒಂದು ಮೂರು ಜನ ಅನಾಫೇಸ್ ಬರೀರಿ, ಒಂದು ಮೂರು ಜನ ಟಿಲೋಫೇಸ್ ಬರೀರಿ. ಹಾಗಾಗಿ ಲೇಬಲ್ಡ್ ಡಯಾಗ್ರಾಮ್ ನಾಲ್ಕು ನೀವು ತಿಳ್ಕೊಂಡಿರ್ಬೇಕು, ಇಲ್ಲದಲ್ಲಿ ಮಾಡಿಸ್ಬೇಕು. ಇಲ್ಲಿ ನೋಡಿ, ಪ್ರಿಪರೇಷನ್ ಆಫ್ ಟೆಂಪರರಿ ಸ್ಲೈಡ್ ಶೋಯಿಂಗ್ ಎನಿ ಒನ್ ಆಫ್ ದ ಸ್ಟೇಜ್ ಆಫ್ ಮೈಟೋಸಿಸ್ಗೆ 2 marks, ಐಡೆಂಟಿಫಿಕೇಶನ್ ಆಫ್ ಎನಿ ಒನ್ ಸ್ಟೇಜ್ನ ಐಡೆಂಟಿಫೈ ಮಾಡೋದಕ್ಕೆ 1 marks, ಈ ಲೇಬಲ್ಡ್ ಡಯಾಗ್ರಾಮ್ ವಿತ್ ಐಡೆಂಟಿಫಿಕೇಶನ್ 2 marks. ನೀವು ತಪ್ಪೇನು ಮಾಡ್ತೀರಾ ಅಂದರೆ, ಈ ಮೂರು ಫಸ್ಟ್ ಎರಡು ಮಾಡ್ತೀರಾ, ಐಡೆಂಟಿಫಿಕೇಶನ್ ಮಾಡ್ತೀರಾ, ದೆನ್ ಸ್ಲೈಡ್ನ ಕಂಡುಹಿಡಿತೀರಾ, ಆ ಸ್ಲೈಡನ್ನ ಮಾಡ್ತೀರಾ, ಆದರೆ ಡಯಾಗ್ರಾಮ್ ಬರೆಯೋದಿಲ್ಲ, ಬರೆದ್ರೂ ತಪ್ಪು ಬರೆದಿರ್ತೀರಾ, ತಪ್ಪು ಬರೆಯೋದನ್ನು ತಪ್ಪಿಸ್ಬೇಕು. ಅವಾಗ 2 marks ನಿಮ್ಗೆ ಸೇವ್ ಆಗುತ್ತೆ, ಅವಾಗ ಟೋಟಲಿ 5 marks ಬರುತ್ತೆ. ಸೊ ಅದು ತಪ್ಪಿಸ್ಬೇಕು ಅಂತಂದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋ ಬನ್ನಿ. ನೀವು ಇಲ್ಲಿ ಬಂದಾಗ ನಾವು ಇಲ್ಲಿ ಬೋರ್ಡ್ ಮೇಲೆ ಬರೆದಿರ್ತೀವಿ, ಅದಕ್ಕೂ ಇದಕ್ಕೂ ನಿಮಗೂ ಅದಕ್ಕೂ ಕಂಪೇರ್ ಮಾಡಿ ತಪ್ಪೇನಿದೆ ಅನ್ನೋದನ್ನು ಮತ್ತೆ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಇರುತ್ತೆ. ಆಗ ನೀವು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಬರೋದೇ ಮೇಯ್ನ್ ಆಗಿ ಇಂಪಾರ್ಟೆಂಟ್. ಓಕೆ, ಸೊ ಇದು ಮೈಟಾಸಿಸ್ ಬಿ ಎಕ್ಸ್ಪರಿಮೆಂಟ್ ಕತೆ ಆಯಿತು. ನೆಕ್ಸ್ಟ್ ಎಕ್ಸ್ಪರಿಮೆಂಟ್ ನಂಬರ್ ಸಿ ಅಂತ ಇದೆ. ಸಿ ಇದು ಕೂಡ ಮೇಜರ್ ಎಕ್ಸ್ಪರಿಮೆಂಟ್, ಇದನ್ನು ಕೂಡ ನೀವು ಎಕ್ಸ್ಟರ್ನಲ್ ಎಕ್ಸಾಮ್ನರ್ಗೆ ತೋರಿಸ್ಬೇಕಾಗುತ್ತೆ. ಇಲ್ಲಿ ಏನಿದೆಯಪ್ಪ ಸಿ ಎಕ್ಸ್ಪರಿಮೆಂಟ್ ಅಂತಂದರೆ, ಪಿ ಎಚ್ ವ್ಯಾಲ್ಯೂನ ಐಡೆಂಟಿಫಿಕೇಷನ್ ಮಾಡೋದು. ಸ್ಟೂಡೆಂಟ್ಸ್ ಹ್ಯಾಸ್ ಟು ಫೈಂಡ್ ಪಿ ಎಚ್ ವ್ಯಾಲ್ಯೂಸ್ ಆಫ್ ದ ಸ್ಯಾಂಪಲ್ C1 and C2 ಯೂಸಿಂಗ್ ಪಿ ಎಚ್ ಇಂಡಿಕೇಟರ್ ಸೊಲ್ಯೂಷನ್ ಆರ್ ಪಿ ಎಚ್ ಪೇಪರ್. ಇಲ್ಲಿ C1 C2 ಅಂತ ಎರಡು ವಾಟರ್ ಸ್ಯಾಂಪಲ್ನ ಕೊಟ್ಟಿರ್ತಾರೆ. ಅದರಲ್ಲಿ ಆ ವಾಟರ್ ಸ್ಯಾಂಪಲ್ನ, ಇವಾಗ C1 ಇದೆ, C1 ಇಲ್ಲಿ ಟ್ಯಾಬ್ಲರ್ ಕಾಲಮ್ನ ಬರೀಬೇಕು. ಟ್ಯಾಬ್ಲರ್ ಕಾಲಮ್ ಸ್ಯಾಂಪಲ್ C1 C2 ಯೂನಿವರ್ಸಲ್ ಪಿ ಎಚ್ ಇಂಡಿಕೇಟರ್ ಸೊಲ್ಯೂಷನ್ ರೀಡಿಂಗ್ ದೆನ್ ರಿಸಲ್ಟ್, ಅದನ್ನು ಕೆಳಗಡೆ ಮತ್ತೆ ರಿಸಲ್ಟ್ ಬರೀ. ಈಗ ಸ್ಯಾಂಪಲ್ C1 ಟೆಸ್ಟಬಲ್ ತೊಗೊಂತೀರ, ಒಂದು 1 ml 2 ml ತೊಗೊಂತೀರ, ಅದಕ್ಕೆ ಯೂನಿವರ್ಸಲ್ ಪಿ ಎಚ್ ಇಂಡಿಕೇಟರ್ನ ಹಾಕ್ತೀರ, ಶೇಕ್ ಮಾಡ್ತೀರ, ಅಲ್ಲಿ ಚಾರ್ಟ್ ಇರುತ್ತೆ, ಆ ಚಾರ್ಟ್ ಜೊತೆ ಕಂಪೇರ್ ಮಾಡ್ತೀರ, ಅಂದರೆ ಇದರಲ್ಲಿರುವಂಥ ಕಲರ್ ಚಾರ್ಟಲ್ಲಿರುವಂಥ ಕಲರ್ನ ಕಂಪೇರ್ ಮಾಡ್ತೀರ. ಸೊ ಕಲರ್ ಕಲರ್ ನೋಡಿದಾಗ ಅಲ್ಲಿ ಬಿಲೋ 7 ಇತ್ತು ಅಂತ ಅಸಿಡಿಕ್ ಇರುತ್ತೆ, ಅಬೋವ್ 7 ಇತ್ತು ಅಂತ ಬೇಸಿಕ್ ಇರುತ್ತೆ, ಬಿಲೋ 7 ಅಲ್ಲಿ ಒಂದು 2 ಅಂತ ಬಂದಿತ್ತು ಅಂತ ಅಸಿಡಿಕ್, ಆಸಿಡ್ ಅಲ್ಲ ಆಸಿಡ್ ಅಂತ ಬರ್ಬಿಡ್ತೀರ, ಆಸಿಡ್ ತಪ್ಪ ಆಸಿಡಿಕ್. C1 ಈಸ್ ಪಿ ಎಚ್ ಇಂಡಿಕೇಟರ್ ಸೊಲ್ಯೂಷನ್ ರೀಡಿಂಗ್ ಎಷ್ಟಿರುತ್ತೆ, 2 ಇರುತ್ತೆ ಅಂತ ಅಂದರೆ 2 ರಿಸಲ್ಟ್ ಕಂಪೇರ್ ಮಾಡಿದಾಗ ನೋಡಬೇಕು ರಿಸಲ್ಟ್ ಏನಾಗುತ್ತೆ, ಅಸಿಡಿಕ್ ಆಗಿರುತ್ತೆ. ಅಕಸ್ಮಾತ್ C1 ಯಾವಾಗಲೂ ಅಸಿಡಿಕ್, C1 ಬೇಸಿಕ್ ಕೂಡ ಇಟ್ಟಿರ್ಬೋದು, ಅಕಸ್ಮಾತ್ ಅವಾಗ ಅದು ಬೇಸಿಕ್ ಕಲರ್ ಇತ್ತು ಅಂತ ಅಂದರೆ ಅಲ್ಲಿ 8 or 9 ಇತ್ತು ಅಂದರೆ 8 or 9 ಅಂತ ಬರೀತೀರ, ರಿಸಲ್ಟ್ ಬೇಸಿಕ್ ಅಂತ. ಅದೇ ಥರ C2, C1 ಅಸಿಡಿಕ್ ಇದ್ದರೆ C2 ಬೇಸಿಕ್ ಇರುತ್ತೆ, ಇಲ್ಲ C1 ಬೇಸಿಕ್ ಇತ್ತು ಅಂದರೆ C2 ಅಸಿಡಿಕ್ ಇರುತ್ತೆ. ಎರಡನ್ನೂ ಸಪ್ರೇಟಾಗಿ ಮಾಡ್ಕೊಂಡು ಬರ್ಕೊಂಡು ರಿಸಲ್ಟ್ನ ಆಮೇಲೆ ಈ ಚಾರ್ಟ್ ಒಳಗಡೆ ಈ ಟ್ಯಾಬ್ಲರ್ ಕಾಲಮ್ ಒಳಗಡೆ ಅದನ್ನು ಫಿಲ್ಅಪ್ ಮಾಡಿ ಮತ್ತೆ ರಿಸಲ್ಟ್ ಬರಿಬೇಕು. ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಟ್ಯಾಬ್ಲರ್ ಕಾಲಮ್ಗೆ 2 marks ಇರುತ್ತೆ, ರಿಸಲ್ಟಿಗೆ 1 marks, ರಿಸಲ್ಟ್ ಏನು ಅದೇ ಬರೆಯೋದು, ವೆರಿ ಈಸಿ. ಏನು ರಿಸಲ್ಟ್, ದ ಗಿವನ್ ಸ್ಯಾಂಪಲ್ C1 ಈಸ್ ಅಸಿಡಿಕ್ ಇನ್ ನೇಚರ್ ಆರ್ ಅಸಿಡಿಕ್, ದ ಗಿವನ್ ಸ್ಯಾಂಪಲ್ C2 ಈಸ್ ಬೇಸಿಕ್ ಇದೆ, ಅದೇನಾರು C2 ಅಸಿಡಿಕ್ ಇತ್ತಂದ್ರೆ ಅಸಿಡಿಕ್ ಅಂತ ಮತ್ತೆ ರಿಸಲ್ಟ್ ಬರೆದು ಎಕ್ಸ್ಟರ್ನಲ್ ಎಕ್ಸಾಮ್ನವ್ರ ಹತ್ರ ಸೈನ್ ಮಾಡಿಸಿ ದೆನ್ ಅದಕ್ಕೆ ನೀವು ಸೈನ್ ಮಾಡಿಸ್ಬೋದು. ಅವಾಗ ಆಮೇಲೆ ಮಾಡಿರೋಂಥದ್ದನ್ನು ತೋರಿಸ್ಬೇಕು, ಒಂದು ಟೆಸ್ಟ್ ಬುಕ್ಸ್ನ ತೋರಿಸ್ಬೇಕು, ಯಾವುದು ಅಸಿಡಿಕ್ ಯಾವುದು ಬೇಸಿಕ್ ಯಾವುದು, ಅಲ್ಲಿಗೆ ಅದು ಕನ್ಫರ್ಮ್ ಆಗುತ್ತೆ, ನೀವು ಮಾಡಿಸ್ಬೋದು. ಆಯಿತಾ? ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ನೀವು. ಒಂದು ಏನು ಕಾಮನ್ ಮಿಸ್ಟೇಕ್ ಮಾಡ್ತೀರಪ್ಪ ಅಂದರೆ, C1 ಯಾವಾಗಲೂ ಕೂಡ ಅಸಿಡಿಕ್ ಇರುತ್ತೆ ಅಂತ ತಲೆಯಿಟ್ಕೋತೀವಿ, ಆ ರೀತಿ ಇರುತ್ತೆ, C1 ಬೇಸಿಕ್ ಕೂಡ ಇರುತ್ತೆ. ನೀವು ಇಂಡಿವಿಜುವಲ್ ಆಗಿ ಮಾಡಿ ನೋಡಿ ಅಲ್ಲಿ ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ಈಗ ನಾವು ಎಕ್ಸ್ಪರಿಮೆಂಟ್ ನಂಬರ್ ಡಿ, 4th ಎಕ್ಸ್ಪರಿಮೆಂಟ್ ಡಿಗೆ ಬರೋಣ. ಇಲ್ಲಿ ಏನಿದೆ ಅಂತಂದರೆ, ಐಡೆಂಟಿಫೈ ಆ್ಯಂಡ್ ರೈಟ್ 2 reasons ಆನ್ ಸ್ಲೈಡ್ ಆರ್ ಎ ಗಿವನ್ ಪಿಕ್ಚರ್ ಆರ್ ಫೋಟೋಗ್ರಾಫ್ ಕೆಪ್ ಅಂಡರ್ ಡಿ. ದಿಸ್ ಇಸ್ ಕಾಮನ್ ಟು ಆಲ್ ಸ್ಟೂಡೆಂಟ್ಸ್, ಎಲ್ಲ ಸ್ಟೂಡೆಂಟ್ಸ್ಗೆ ಕಾಮನ್ ಇರುತ್ತೆ. ಇದರಲ್ಲಿ 4 items ಗಳಿರ್ತವೆ, 4 items ಅಲ್ಲಿ ಸ್ಲೈಡ್ ಇರ್ಬೋದು, ಪಿಕ್ಚರ್ ಇರ್ಬೋದು, ಫೋಟೋಗ್ರಾಫ್ ಇರ್ಬೋದು ಅಂತ ಹೇಳ್ತಾರೆ. ನಾವು ಇಲ್ಲಿ ನಮ್ಮಲ್ಲಿ ಏನೇನು ಫೋಟೋಗ್ರಾಫ್ ಯಾವುದಿದೆ, ಸ್ಲೈಡ್ ಯಾವುದಿದೆ ಅಂತ ನಾನು ಹೇಳ್ತೀನಿ. ಈಗ ನೋಡಿ, ಫಸ್ಟ್ಗೆ VS ಆಫ್ ಓವಿಲ್ ಶೋಯಿಂಗ್ ಫೀಮೇಲ್ ಗೆಮೆಟೋಫೈಟ್, ಫೀಮೇಲ್ ಗೆಮೆಟೋಫೈಟ್ ಆಫ್ ಆ್ಯಂಜಿಯೋಸ್ಪರ್ಮ್, ಟೆಕ್ಸ್ಟ್ ಬುಕ್ ಅದು ಕೂಡ ಇದೆ, ಫೀಮೇಲ್ ಗೆಮೆಟೋಫೈಟ್ ಆಫ್ ಆ್ಯಂಜಿಯೋಸ್ಪರ್ಮ್. ಸೊ ಅದನ್ನು ನೀವು ನೋಡಿದ್ದೀರಾ, ಅದೇ ಚಾರ್ಟನ್ನ ಅದೇ ಫೋಟೋಗ್ರಾಫನ್ನ ಇಟ್ಟಿದ್ದೀವಿ. ಇದು ಫೋಟೋಗ್ರಾಫ್,
ವಿ ಎಸ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್ ಫೋಟೋಗ್ರಾಫ್ನ ಇಟ್ಟಿರ್ತೀವಿ. ಇಟ್ಟಿದ್ದಾಗ ಡಿ ಅಂತ ಅಲ್ಲಿ ನಾವು ಮೆನ್ಷನ್ ಮಾಡಿ ಅಲ್ಲಿ ಪ್ಲೇಸ್ ಮಾಡಿದ್ದಾಗ ಅದು ನೀವು ನೋಡಿದರೆ ಅದು ಡಿ ಫೀಮೇಲ್ ಗ್ಯಾಮೆಟೋಫೈಟ್ ಇತ್ತು ಅಂದರೆ ಏನಂತ ಬರೀಬೇಕು? ದ ಗಿವನ್ ಫೋಟೋಗ್ರಾಫ್ ಡಿ ಈಸ್ ಐಡೆಂಟಿಫೈಡ್ ಆಸ್ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಬರೀಬೇಕು. ದ ಗಿವನ್ ದ ಗಿವನ್ ಫೋಟೋಗ್ರಾಫ್, ಯಾಕಂದರೆ ಫೋಟೋಗ್ರಾಫ್, ದ ಗಿವನ್ ಫೋಟೋಗ್ರಾಫ್ ಡಿ ಈಸ್ ಐಡೆಂಟಿಫೈಡ್ ಆಸ್ ಫೀಮೇಲ್ ಗ್ಯಾಮೆಟೋಫೈಟ್ ವಿ ಎಸ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್. ಸೊ ವಿ ಎಸ್ ಆಫ್ ಓವ್ಯುಲ್ ಶೋಯಿಂಗ್ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಬರುತ್ತೆ ನೋಡಿ, ಈ ಹೆಡ್ಡಿಂಗ್ನ ನೀಟಾಗಿ ಬರುತ್ತೆ, ವಿ ಎಸ್ ಆಫ್ ಓವ್ಯುಲ್ ಶೋಯಿಂಗ್ ಫೀಮೇಲ್ ಗ್ಯಾಮೆಟೋಫೈಟ್. ಸೊ ಇದಕ್ಕೆ ಕಮೆಂಟ್ಸ್ ಬರಬೇಕು. ಇಲ್ಲಿ 5 ಕಮೆಂಟ್ಸ್ ಇದೆ, ಇಲ್ಲಿ ಎನಿ 2 ಅಂತ ಕೊಟ್ಟಿದ್ದಾರೆ, ನೀವು 2ಗೆ ರೆಸ್ಟ್ರಿಕ್ಟ್ ಆಗಬೇಡಿ. 5 ಗೊತ್ತಿದ್ರೆ 5ನೂ ಬರೀರಿ, ಇಲ್ಲ 4 ಬರೀರಿ. ಯಾಕಂದರೆ ಏನಾರ ತಪ್ಪಾದರೂ ಕೂಡ, ಸ್ಪೆಲ್ಲಿಂಗ್ ಮಿಸ್ಟೇಕು ಮತ್ತೊಂದು ಇನ್ನೇನು ತಪ್ಪಾದರೂ ಕೂಡ ನಿಮಗೆ ತಿದ್ಕೊಳಕ್ಕೆ ಅವಕಾಶ ಇರುತ್ತೆ. ಯಾವತ್ತೂ ಕೂಡ 2ಕ್ಕೆ ರೆಸ್ಟ್ರಿಕ್ಟ್ ಆಗಬಾರ್ಬೇಡಿ, ಅದು ನಿಮ್ಮ ಕ್ವಾಲಿಟಿನ ತೋರಿಸೋದಿಲ್ಲ. 5ನ ಬರೀರಿ, ಇಲ್ಲ 4ನ ಬರೀರಿ, ಇಲ್ಲ ಒಂದು 4 ಪಾಯಿಂಟ್ಸ್ನಾದರೂ ಬರೀರಿ, ಅವಾಗ ನಿಮ್ಮದು ಕ್ವಾಲಿಟಿನ ತೋರಿಸುತ್ತೆ. ಇವ್ರು ಎಳ್ಳೇ ಬರ್ದಿದ್ದೀನಿ, ಏನೋ ಎಷ್ಟಕ್ಕೆ ರೆಸ್ಟ್ರಿಕ್ಟ್ ಆಗಿದ್ದಾನೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ನೋಡಿ, ಐಡೆಂಟಿಫಿಕೇಶನ್ ಮಾಡಿರೋದಕ್ಕೆ 1 ಮಾರ್ಕ್ಸ್ ಇರುತ್ತೆ, ರೀಸನ್ಸ್ ಬರೆಯೋದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಟೋಟಲ್ ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಇಲ್ಲ ಇನ್ನೇನು ಇಡ್ಬೋದು, ಟಿ ಎಸ್ ಆಫ್ ಮೆಮೇಲಿಯನ್ ಟೆಸ್ಟೀಸ್. ಟಿ ಎಸ್ ಆಫ್ ಮೆಮೇಲಿಯನ್ ಟೆಸ್ಟೀಸ್ನ ಪರ್ಮನೆಂಟ್ ಸ್ಲೈಡನ್ನು ಇಡ್ತೀವಿ. ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಇಟ್ಟಿರ್ತೀವಿ, ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಇತ್ತು ಅಂತಂದರೆ ಟಿ ಎಸ್ ಆಫ್ ಮೆಮೇಲಿಯನ್ ಟೆಸ್ಟೀಸ್ ಅಂತ ಅರ್ಥ. ಅದನ್ನ ಹೋಗಿ ನೋಡಬೇಕು, ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಸ್ಲೈಡ್ ಇತ್ತು ಅಂತಂದರೆ ಅಲ್ಲಿ ಏನಂತ ಬರಬೇಕು, ದ ಐಡೆಂಟಿಫಿಕೇಶನ್ ಮಾಡಿದ ಟೆಸ್ಟೀಸ್ ಆಗಿರುತ್ತೆ. ಆವಾಗ ದ ಗಿವನ್ ಸ್ಲೈಡ್ ಈಸ್ ಐಡೆಂಟಿಫೈಡ್ ಆಸ್ ಟಿ ಎಸ್ ಆಫ್ ಮೆಮೇಲಿಯನ್ ಟೆಸ್ಟೀಸ್. ಇದು ತಲೆಯಲ್ಲಿ ಇಟ್ಕೊಂಡಿರಿ, ಅದು ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಇರುತ್ತೆ, ಟಿ ಎಸ್ ಆಫ್ ಟೆಸ್ಟೀಸ್ ಆಗಿರುತ್ತೆ. ದೆನ್ ಇಲ್ಲಿ 5 ಕಮೆಂಟ್ಸ್ನ ಕೊಟ್ಟಿದ್ದಾರೆ, 5ರಲ್ಲಿ ನೀವು ಅಟ್ಲೀಸ್ಟ್ 5ರನ್ನು ಬರೀರಿ, ಇಲ್ಲ 4ನಾದರೂ ಬರೀರಿ. ಓಕೆ, ಸೊ ಅಷ್ಟೊಂದು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ, ಮನೇಲಿ ವರ್ಕ್ ಮಾಡ್ಕೊಂಡು ಬನ್ನಿ. ವೆರಿ ಈಸಿ, ಅದು ಥಿಯರಿಲಿ ಓದಿದ್ದೀರಾ ಅದೇ, ಮತ್ತೆ ಸ್ಪೆಷಲಾಗಿ ಓದೋ ಅವಶ್ಯಕತೆ ಇಲ್ಲ, ಒಂದು ಸತಿ ಓದಿ ಒಂದು ಸತಿ ಗ್ಯಾದರ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ನಿಮ್ಗೆ ಈಸಿ ಆಗುತ್ತೆ, ಏನು ಜಾಸ್ತಿ ಟೈಮ್ ಬೇಡ. ಅರ್ಥಾಯ್ತು? ನೆಕ್ಸ್ಟ್ ಅದಾದಮೇಲೆ ಟಿ ಎಸ್ ಆಫ್ ಮೆಮೇಲಿಯನ್ ಓವರಿ ಕೂಡ ಇಟ್ಟಿರ್ತಾರೆ. ಇದನ್ನ ಡಿಸೆಕ್ಷನ್ ಮೈಕ್ರೋಸ್ಕೋಪಲ್ಲಿ ಇರುತ್ತೆ, ಚಿಕ್ಕದಿರುತ್ತಲ್ಲ ಡಿಸೆಕ್ಷನ್ ಮೈಕ್ರೋಸ್ಕೋಪಲ್ಲಿ ಇರುತ್ತೆ, ಅದರಲ್ಲಿ ಇತ್ತೊಂದು ಟಿ ಎಸ್ ಆಫ್ ಮೆಮೇಲಿಯನ್ ಓವರಿ ಅಲ್ಲಿ ಬರ್ಕೊಂಬಿಡಿ, ಡಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಡಿಸೆಕ್ಷನ್ ಮೈಕ್ರೋಸ್ಕೋಪಲ್ಲಿ ಇಡಬೇಕು. ದೆನ್ ಇಲ್ಲೂ ಕೂಡ ನಿಮಗೆ ಕಮೆಂಟ್ಸನ್ನು ಕೊಟ್ಟಿದ್ದಾರೆ, 5-6 ಕಮೆಂಟ್ಸ್ ಇದೆ, ಅದು ಓದ್ಕೊಂಡು ಅಟ್ಲೀಸ್ಟ್ 4ಆದರೂ ಬರೀರಿ, ಕೊಟ್ಟಿರಿ ಎಲ್ಲದನ್ನು ಬರೀರಿ, ಎಲ್ಲರೂ ಬಂದರೆ ಒಳ್ಳೆಯದು. ಸೊ ಈಗ ಐಡೆಂಟಿಫೈ ಮಾಡಿ ಹೆಂಗೆ ಮಾಡ್ತೀರಾ, ದ ಗಿವನ್ ಸ್ಲೈಡ್ ಈಸ್ ಐಡೆಂಟಿಫೈಡ್ ಆಸ್ ಟಿ ಎಸ್ ಆಫ್ ಮೆಮೇಲಿಯನ್ ಓವರಿ ಅಂತ ಐಡೆಂಟಿಫಿಕೇಶನ್ ಮಾಡಬೇಕು. ಓಕೆ ರೈಟ್, ದೆನ್ ಅದ್ರ ಬಗ್ಗೆ ಕಮೆಂಟ್ಸನ್ನು ಬರೀಬೇಕು. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ಸ್ ಏನು ಇಡ್ಬೋದು, ಇಲ್ಲಿ ಫೋಟೋಗ್ರಾಫ್ ಯಾವುದು ಅಂತಂದರೆ ವಿ ಎಸ್ ಆಫ್ ಮೆಮೇಲಿಯನ್ ಬ್ಲಾಸ್ಟುಲಾ ನೇಮ್ಲಿ ಬ್ಲಾಸ್ಟೋಸಿಸ್ಟ್. ಒಂದು ಫೋಟೋಗ್ರಾಫ್ ಇತ್ತು ಅಂತ ಅಂದರೆ ವಿ ಎಸ್ ಆಫ್ ಮೆಮೇಲಿಯನ್ ಬ್ಲಾಸ್ಟುಲಾ ನೇಮ್ಲಿ ಬ್ಲಾಸ್ಟೋಸಿಸ್ಟ್ ಅಂತ ಹೇಳಿದ್ವಿ. ಅದರಲ್ಲಿ 3 ಪಾಯಿಂಟ್ಸ್ ಇದೆ, ಆ 3 ಪಾಯಿಂಟ್ಸ್ ಓದ್ಕೊಂಡು 3 ಪಾಯಿಂಟ್ಸ್ ಬರೀರಿ. ಸೊ ಫೋಟೋಗ್ರಾಫ್ಸ್ 2 ಇದೆ, ಒಂದು ವಿ ಎಸ್ ಆಫ್ ಓವಿಲ್ ಶೋಯಿಂಗ್ ಫೀಮೇಲ್ ಗ್ಯಾಮೆಟೋಫೈಟ್, ಇನ್ನೊಂದು ವಿ ಎಸ್ ಆಫ್ ಮೆಮೇಲಿಯನ್ ಬ್ಲಾಸ್ಟುಲಾ ಶೋಯಿಂಗ್ ಬ್ಲಾಸ್ಟೋಸಿಸ್ಟ್. ಇದು ಇವೆರಡು ಕೂಡ ಫೋಟೋಗ್ರಾಫ್ ಇರುತ್ತೆ. ಇನ್ನೆರಡು ಸ್ಲೈಡ್ಸ್ ಇರುತ್ತೆ, ಯಾವುದು ಟಿ ಎಸ್ ಆಫ್ ಮೆಮೇಲಿಯನ್ ಟೆಸ್ಟೀಸ್, ಟಿ ಎಸ್ ಆಫ್ ಮೆಮೇಲಿಯನ್ ಓವರಿ. ಆದರೆ ಟೆಸ್ಟೀಸ್ನ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಇಟ್ಟಿರ್ತಾರೆ, ಟಿ ಎಸ್ ಆಫ್ ಓವರಿನ ಡಿಸೆಕ್ಷನ್ ಮೈಕ್ರೋಸ್ಕೋಪಲ್ಲಿ ಇಟ್ಟಿರ್ತಾರೆ. ಈಸಿಲಿ ನಾವು ಐಡೆಂಟಿಫಿಕೇಶನ್ ಮಾಡ್ಬೋದು, ತಪ್ಪಾಗೋದಿಲ್ಲ. ಬಟ್ ಕಮೆಂಟ್ಸ್ ಮಾಡೋಂಥದ್ದನ್ನು ನೀಟಾಗಿ ತಿಳ್ಕೊಂಡ್ಬನ್ನಿ, ಇದ್ದ ಡಯಾಗ್ರಾಮ್ಸ್ಗಳು ನಿಮಗೆ ಗೊತ್ತಾಗುತ್ತೆ. ಅರ್ಥಾಯ್ತು? ಸೊ ಡಿ ಕ್ವಶನ್ಸಲ್ಲಿ 4 ಇರುತ್ತೆ, ಫೀಮೇಲ್ ಗ್ಯಾಮೆಟೋಫೈಟ್ ಒಂದು, ಟಿ ಎಸ್ ಆಫ್ ಟೆಸ್ಟಿಸ್, ಟಿ ಎಸ್ ಆಫ್ ಮೆಮೇಲಿಯನ್ ಓವರಿ. ಮೆಮೇಲಿಯನ್ ಓವರಿ ಅಂತಲೇ ಬರೀ ಬರೀ ಓವರಿ ಅಂತ ಬರೆಯೋಂಗಿಲ್ಲ. ದೆನ್ ಅದಾದಮೇಲೆ ಮೆಮೇಲಿಯನ್ ಬ್ಲಾಸ್ಟೋಸಿಸ್ಟ್ ಬಗ್ಗೆ ಚಾರ್ಟ್ ಫೋಟೋಗ್ರಾಫ್ನ ಇಟ್ಟಿರ್ತಾರೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ಸಿಗೆ ನಾವು ಮೂವ್ ಆಯಿತು ಅಂತ ಅಂದರೆ, ಇಲ್ಲಿ ಇದು ಈ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ಐಡೆಂಟಿಫೈ ಅಂಡ್ ಕಮೆಂಟಿಂಗ್ ದ ಡಿಸೀಸ್ ಕಾಸಿಂಗ್ ಆರ್ಗನಿಸಮ್ಸ್ ಕೆಪ್ಟ್ ಅಂಡರ್ ಇ, ಡಿಸೀಸ್ ಕಾಸಿಂಗ್ ಆರ್ಗನಿಸಮ್ಸ್ನ ಇನಲ್ಲಿ ಇಟ್ಟಿರ್ತಾರೆ. ಇದು ವೆರಿ ಈಸಿ ಇರುವಂಥದ್ದು. ಇಲ್ಲೂ ಅಷ್ಟೇ ಫೋಟೋಗ್ರಾಫ್ಸ್ ಇರುತ್ತೆ, ಸ್ಪೆಸಿಮನ್ಸ್ ಇರುತ್ತೆ, ಒಂದು ಸ್ಲೈಡ್ಸ್ ಕೂಡ ಇರುತ್ತೆ. ಫೋಟೋಗ್ರಾಫ್ಸ್ ಯಾವುದು, ಸ್ಪೆಸಿಮನ್ ಯಾವುದು, ಸ್ಲೈಡ್ ಯಾವುದು ಅಂತ ನಾನು ಹೇಳ್ತೀನಿ. ಸೊ ಎಂಟಮಿಬಾ ಅದು ಫೋಟೋಗ್ರಾಫ್ಸ್ ಇರುತ್ತೆ, ಪ್ಲಾಸ್ಮೋಡಿಯಂ ಸ್ಲೈಡ್ ಇರುತ್ತೆ, ರೌಂಡ್ ವರ್ಮ್ ಸ್ಪೆಸಿಮನ್ ಇರುತ್ತೆ, ರಿಂಗ್ ಫಂಗಸ್ ಫೋಟೋಗ್ರಾಫ್ ಇರುತ್ತೆ. ಅಲ್ಲಿ ಬರ್ಕೊಂಬಿಡಿ ರಿಂಗ್ ಫಂಗಸ್ ಫೋಟೋಗ್ರಾಫ್.
ಸೊ ಎಂಟಮಿಬಾ ಇಲ್ಲಿ ಯಾವ ರೀತಿ ಮಾಡಬೇಕು ನಾವು ಐಡೆಂಟಿಫಿಕೇಶನ್ ಮಾಡ್ತೀವಿ. ಎಂಟಮಿಬಾ ಇದೆ, ಇದು ಫೋಟೋಗ್ರಾಫ್, ಅಮೀಬಾ ಫೋಟೋಗ್ರಾಫ್ಸ್ ಇರುತ್ತೆ. ದ ಗಿವನ್ ಫೋಟೋಗ್ರಾಫ್ ಈಸ್ ಐಡೆಂಟಿಫೈಡ್ ಆಸ್ ಎಂಟಮಿಬಾ, ಅದಕ್ಕೆ ಒಂದು ಮಾರ್ಕ್ಸ್. ಸೈಂಟಿಫಿಕ್ ನೇಮ್ ಎಂಟಮಿಬಾ ಇಷ್ಟೋಲಿಥಿಕಾ ಅಂತ ಬರುತ್ತೆ. ದೆನ್ ಡಿಸೀಸ್ ಕಾಸ್, ಏನು ಡಿಸೀಸ್ ಕಾಸ್ ಮಾಡಿದೆ? ಇಟ್ ಕಾಸಸ್ ಅಮಿಬಿಕ್ ಡಿಸೆಂಟ್ರಿ, ಬ್ರ್ಯಾಕೆಟಲ್ಲಿ ಅಮಿಬಿಯಾಸಿಸ್ ಅಂತ ಬರೀಬೋದು. ಈಗ ನೋಡಿ, ಅಷ್ಟಕ್ಕೆ ಟೂ ಮಾರ್ಕ್ಸ್, ಇದು ಟೂ ಮಾರ್ಕ್ಸ್. ಸೊ ಇಲ್ಲಿ ಸೈಂಟಿಫಿಕ್ ನೇಮ್ ಏನಿದೆಯಲ್ಲ, ಅದನ್ನು ಜೀನಸ್ ನೇಮು ಸ್ಪೀಸಿಸ್ ನೇಮು ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು. ಫಸ್ಟ್ ಲೆಟರ್ ಆಫ್ ಜೀನಸ್ ನೇಮ್ ಎಂಟಮಿಬಾ ಈನ ಕ್ಯಾಪಿಟಲ್ ಲೆಟರ್ ಬರೀಬೇಕು. ಫಸ್ಟ್ ಲೆಟರ್ ಆಫ್ ಸ್ಪೀಸಿಸ್ ನೇಮ್ನ ಎಚ್ ಇಷ್ಟೋಲಿಟಿಕ ಎಚ್ನ ಸ್ಮಾಲ್ ಲೆಟರ್ಲಿ ಬರೀಬೇಕು, ಸಪ್ರೇಟಾಗಿ ಅಂಡರ್ಲೈನ್ ಮಾಡಿ. ಓಕೆ, ದೆನ್ ಪ್ಲಾಸ್ಮೋಡಿಯಂ ಆಗಿತ್ತು. ಪ್ಲಾಸ್ಮೋಡಿಯಂ ಯಾವುದು? ಸ್ಲೈಡ್, ಸ್ಲೈಡ್ ಇದ್ರೆ ಪ್ಲಾಸ್ಮೋಡಿಯಂ ಅಂತ. ಪ್ಲಾಸ್ಮೋಡಿಯಂ ಆಗಿತ್ತು ಅಂತಂದ್ರೆ ದ ಗಿವನ್ ಸ್ಲೈಡ್ ಇಸ್ ಐಡೆಂಟಿಫೈಡ್ ಆಸ್ ಪ್ಲಾಸ್ಮೋಡಿಯಂ. ಸೈಂಟಿಫಿಕ್ ನೇಮ್ ಇದೆ ಪ್ಲಾಸ್ಮೋಡಿಯಂ ವೈವಾಕ್ಸ್. ದೆನ್ ಡಿಸೀಸ್ ಕಾಸ್, ಅದೇನು ಡಿಸೀಸ್ ಕಾಸ್? ಇಟ್ ಕಾಸ್ ಮಲೇರಿಯನ್ ಫೀವರ್, ಮಲೇರಿಯನ್ ಫೀವರ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಇಟ್ ಕಾಸಸ್ ಮಲೇರಿಯಾ ಇನ್ ಹ್ಯೂಮನ್ ಬೀಯಿಂಗ್ಸ್ಗೆ ಮಲೇರಿಯನ ಕಾಸ್ ಮಾಡುತ್ತೆ ಅಂತ ಹೇಳಿದ್ರೆ ಬರ್ದ್ರೆ. ನೆಕ್ಸ್ಟ್ ರೌಂಡ್ ವರ್ಮ್. ರೌಂಡ್ ವರ್ಮು ಬಾಟಲ್ ಸ್ಪೆಸಿಮನ್, ಬಾಟಲಲ್ಲಿ ಇರುತ್ತೆ, ಬಾಟಲ್ ಸ್ಪೆಸಿಮನ್ ಇರುತ್ತೆ. ಸೈಂಟಿಫಿಕ್ ನೇಮು ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್. ಡಿಸೀಸ್ ಕಾಸ್, ಇಟ್ ಕಾಸಸ್ ಎ ಡಿಸೀಸ್ ಕಾಲ್ಡ್ ಆಸ್ಕ್ಯಾರಿಯಾಸಿಸ್. ದೆನ್ ರಿಂಗ್ ಫಂಗಸ್, ರಿಂಗ್ ಫಂಗಸ್ಸು ಫೋಟೋಗ್ರಾಫ್, ಫೋಟೋಗ್ರಾಫಲ್ಲಿ ಸೈಂಟಿಫಿಕ್ ನೇಮ್ ಟ್ರೈಕೋಫೈಟಾನ್ ರಬ್ರಮ್ ಅಂತ ಇರುತ್ತೆ. ಡಿಸೀಸ್ ಕಾಲ್ಡ್, ಇಟ್ ಕಾಸಸ್ ರಿಂಗ್ ವರ್ಮ್ ಡಿಸೀಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಹ್ಯೂಮನ್ ಬೀಯಿಂಗ್ಸ್ಗೆ ರಿಂಗ್ ವರ್ಮ್ ಡಿಸೀಸ್ನ ಕಾಸ್ ಮಾಡುತ್ತೆ ಅಂತ ನಾವು ಮೆನ್ಷನ್ ಮಾಡಿದ್ರೆ ಆಯಿತು. ಸೊ ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸ್ಪೆಲ್ಲಿಂಗ್ಸಲ್ಲಿ ನೀವು ಮಿಸ್ಟೇಕ್ ಮಾಡ್ತೀರಾ, ಸ್ಪೆಲ್ಲಿಂಗ್ಸ್ಗಳನ್ನು ಮಿಸ್ಟೇಕ್ ಆದಂಗೆ ಅದನ್ನು ಒಂದು 5-6 ಸರ್ತಿ ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಬನ್ನಿ. ಪ್ರಾಕ್ಟೀಸ್ ಮಾಡ್ಕೊಬಂದ್ರೆ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಆಯಿತಾ? ಈ ವೆರಿ ಈಸಿ, ಈಸಿ ಅಂತ ಈಸಿ ಆಗಿದ್ದಂಗಿಲ್ಲ, ಅಂತ ಪ್ರಾಕ್ಟೀಸ್ ಮಾಡ್ಕೊಬೇಕು. ಗೊತ್ತಾಯ್ತು? ಈಗ ಇಲ್ಲಿ ಫೋಟೋಗ್ರಾಫ್ಸ್ ಯಾವುದಿದೆ? ಎಂಟಮಿಬಾ ಫೋಟೋಗ್ರಾಫ್, ರಿಂಗ್ ಫಂಗಸ್ ಫೋಟೋಗ್ರಾಫ್, ಪ್ಲಾಸ್ಮೋಡಿಯಂ ಸ್ಲೈಡ್, ರೌಂಡ್ ವರ್ಮ್ ಸ್ಪೆಸಿಮನ್. ಗೊತ್ತಾಯ್ತು? ಓಕೆ, ಲಾಸ್ಟ್ ಎಕ್ಸ್ಪರಿಮೆಂಟ್ ಎಫ್ಗೆ ಬರೋದು. ಎಕ್ಸ್ಪರಿಮೆಂಟ್ ನಂಬರ್ ಎಫ್ಗೆ ಬಂತು ಅಂತಂದರೆ ಇಲ್ಲಿ ಜಾಸ್ತಿ ಆಪ್ಷನ್ಸ್ ಇದ್ದಾವೆ, ತುಂಬ ಆಪ್ಷನ್ಸ್ ಇದ್ದಾವೆ. ಅದು ಯಾವುದಾವುದು ಅಂತ ಹೇಳ್ತೀನಿ. ಅದನ್ನು ಎಲ್ಲ ನೀವು ನೋಡಿದ್ದೀರಾ, ಇನ್ನೊಮ್ಮೆ ಅದನ್ನು ನೀವು ಎಕ್ಸಾಮ್ಗೆ ಇನ್ನೊಂದು ದಿನ ಬಂದಾಗ ಅದನ್ನು ನೋಡಿರಂತೀವಿ. ಓ 28 ಎಕ್ಸಾಮ್ ಇದೆ ಅಂತಂದರೆ 27th ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಇರುತ್ತೆ, ಆ ಪ್ರಾಕ್ಟೀಸ್ಗೆ ಅಟೆಂಡ್ ಆಗಬೇಕು. ಅಲ್ಲಿ ಡೆಮಾನ್ಸ್ಟ್ರೇಷನ್ ಕೂಡ ಇರುತ್ತೆ, ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಥಿಯರಿಟಿಕಲ್ ಮತ್ತು ವೈವನ ಏನು ಬರೀಬೇಕು ಅನ್ನೋದು ಓದ್ಕೊಡ್ತೀವಿ. ನೋಡಿ, ಎರಡೇ ಪೇಜ್ ಆಗೋದು, ಅಪ್ಪಪ್ಪ ಅಂದ್ರೆ ಎರಡರಿಂದ ಮೂರು ಪೇಜ್ ಅಷ್ಟೇ ಬರೆಯುವಂಥ ನಮ್ಮ ಬಯಲಜಿಗಿರೋದು. ಅದನ್ನ ಬರೆದು ಪ್ರಾಕ್ಟೀಸ್ ಮಾಡ್ತೀನಿ, ನೀಟಾಗಿ ತಲೆಯಲ್ಲಿ ಇಟ್ಕೊಂಡು ಬಂದು. ಓಕೆ, ಸೊ ಎಫ್ ಇದು 2 ಮಾರ್ಕ್ಸ್ಗಿರುತ್ತೆ. ಐಡೆಂಟಿಫಿಕೇಶನ್ ಮಾಡೋಕೆ 1 ಮಾರ್ಕ್ಸ್, ಕಮೆಂಟ್ 1 ಮಾರ್ಕ್ಸ್. ಇಲ್ಲಿ ಏನೇನು ಇರುತ್ತೆ ಅಂತ ಹೇಳ್ತೀನಿ. ಒಪೆನ್ಶಿಯಾ ಇರುತ್ತೆ, ಪಿಸ್ಟಿಯಾ ರೈಕಾರ್ನಿಯಾ ಇರುತ್ತೆ, ಕ್ಯಾಮಲ್ ಇದೆ, ದೆನ್ ಫಿಶ್ ಇದೆ. ನೆಕ್ಸ್ಟ್ ಟೆಂಡ್ರಿಲ್ಸ್ ಆಫ್ ಕುಕರ್ಬಿಟಾ ಅಂಡ್ ಥಾರ್ನ್ಸ್ ಆಫ್ ಲೆಮನ್ ಫಾರ್ ಉಮಲಾಗಸ್ ಆದಲಿನ್ ಪ್ಲಾಂಟ್ಸ್ ಇದೆ, ಪೊಟ್ಯಾಟೋ ಅಂಡ್ ಕ್ಯಾರೋಟ್ ಅನಲಾಗಸ್ ಆದಲಿನ್ ಪ್ಲಾಂಟ್ಸ್ ಇದೆ, ಫೋರಿಮ್ಸ್ ಆಫ್ ಬ್ಯಾಟ್ ಅಂಡ್ ಫೋರಿಮ್ಸ್ ಆಫ್ ಮ್ಯಾನ್ ಒಮಲಾಗಸ್ ಆದಲಿನ್ ಅನಿಮಲ್ಸ್, ವಿಂಗ್ಸ್ ಆಫ್ ಇನ್ಸೆಕ್ಟ್ಸ್ ಅಂಡ್ ವಿಂಗ್ಸ್ ಆಫ್ ಬರ್ಡ್ಸ್ ಅನಲಾಗಸ್ ಆದಲಿನ್ ಅನಿಮಲ್ಸ್. ಸೊ ಇದರಲ್ಲಿ ಫೋಟೋಗ್ರಾಫ್ಸ್ ಯಾವುದು, ಸ್ಪೆಸಿಮನ್ಸ್ ಯಾವುದು ಅಂತ ಹೇಳ್ತೀವಿ. ಒಪೆನ್ಶಿಯಾ ಪಾಪಸ್ ಕಳ್ಳಿ ಅಂತ ಕರಿತೀವಿ. ಒಪೆನ್ಶಿಯಾ, ಒಪೆನ್ಶಿಯಾ ಸ್ಪೆಸಿಮನ್ ಪಾರ್ಟಲ್ಲಿ ನೀವು ಲ್ಯಾಬಲ್ಲಿ ನೋಡ್ತಾ ಇದ್ರೆ ಅವಾಗ ಕೂಡ ಅದಿರುತ್ತೆ. ಅದು ಕೊಟ್ಟಿತ್ತು ಅಂತಂದರೆ ದ ಗಿವನ್ ಸ್ಪೆಸಿಮನ್ ಇಸ್ ಐಡೆಂಟಿಫೈಡ್ ಆಸ್ ಒಪೆನ್ಶಿಯಾ. ಮುಂದೆ ಬರಿಬೇಕು, ಶೋಯಿಂಗ್ ಝೀರಿಕ್ ಅಡಾಪ್ಟೇಷನ್ ಇನ್ ಪ್ಲಾಂಟ್ಸ್. ಬರೀ ಒಪೆನ್ಶಿಯಾ ಅಂತ ಬರೆಯೋಂಗಿಲ್ಲ, ಶೋಯಿಂಗ್ ಒಪೆನ್ಶಿಯಾ ಶೋಯಿಂಗ್ ಝೀರಿಕ್ ಅಡಾಪ್ಟೇಷನ್ ಇನ್ ಪ್ಲಾಂಟ್ಸ್ ಅಂತ ಹೇಳಿ ಇಲ್ಲಿ ನಾಲ್ಕು ಕಮೆಂಟ್ಸ್ನ ಕೊಟ್ಟಿದ್ರೆ ನಾಲ್ಕು ಕಮೆಂಟ್ಸ್ನ ಕಂಪಲ್ಸರಿ ಬರೀಲೇಬೇಕು. ಸೊ ಅವಾಗ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪಿಸ್ಟಿಯಾ ರೈಕಾರ್, ಇದು ಕಮೆಂಟ್ಸ್ ಸೇಮ್ ಇರುತ್ತೆ, ಅಲ್ಲಿ ಎರಡನ್ನೂ ಇರುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಇದು ಮಾಡಬೇಕು. ಲ್ಯಾಬಲ್ಲಿ ಎರಡು ಕೂಡ ಇರ್ತವೆ, ಅವ್ರಿಗೆ ಎಷ್ಟರಲ್ಲಿ ಯಾವ್ದು ಇಟ್ಟಿರ್ತಾರೆ ನೋಡೋ. ಪಿಸ್ಟಿಯಾ ಇಟ್ರೆ ಪಿಸ್ಟಿ, ಐಕಾನ್ ಇಟ್ರೆ ಐಕಾನ್. ಪಿಸ್ಟಿಯಾ ಬಾಟಲ್ ಇರುತ್ತೆ, ಐಕಾರ್ನಿ ಎಕ್ಸ್ಪೋಸ್ ಆಗಿರುತ್ತೆ, ಅದನ್ನು ನಾನು ತೋರಿಸಿ ದೊಡ್ಡದಾಗಿರುತ್ತೆ ಅದು. ಪಿಸ್ಟಿಯಾ ರೈಕಾರ್ನಿಯಾ ಶೋಯಿಂಗ್ ಹೈಡ್ರಿಕ್ ಅಡಾಪ್ಟೇಷನ್ ಪ್ಲಾಂಟ್ಸ್ ಅಂದರೆ ಅಲ್ಲಿ ನೀವು ಪಿಸ್ಟಿಯಾ ಆರ್ ಐಕಾರ್ನಿಯಾ ಅಂತ ಬರೆಯೋಂಗಿಲ್ಲ. ಪಿಸ್ಟಿಯಾ ಇಟ್ಟರೆ ಪಿಸ್ಟಿಯಾ ಶೋಯಿಂಗ್ ಹೈಡ್ರಿಕ್ ಅಡಾಪ್ಟೇಷನ್ ಪ್ಲಾಂಟ್ಸ್, ಐಕಾರ್ನೇಟ್ ಇದೆ ಐಕಾರ್ನಿಯಾ ಶೋಯಿಂಗ್ ಹೈಡ್ರಿಕ್ ಅಡಾಪ್ಟೇಷನ್ ಪ್ಲಾಂಟ್ಸ್. ಇಲ್ಲಿ ಕನ್ಫ್ಯೂಷನ್, ಇಲ್ಲಿ ನೀವು ಏನು ಮಾಡ್ಬಿಡ್ತೀರಿ, ಎಲ್ಡೆಡ್ನು ಬರೆದು ಬಿಡ್ತೀರಿ, ಎಲ್ಡೆಡ್ ಬರೀಬಾರ್ದು, ಯಾವ್ದಿರುತ್ತೆ ಅದನ್ನ ಬರೀಬೇಕು. ನಾವು ನಿನ್ನಿಂದ ಬಂದು ನೋಡ್ಕೊಂಡ್ರೆ ಒಂದು ಗೊತ್ತಾಗುತ್ತೆ. ಸೊ ಪಿಸ್ಟಿಯಾ ಆರ್ ಐಕಾರ್ನೇಟ್ ಐಕಾರ್ನಿಯಾ ಶೋಸ್ ಹೈಡ್ರಿಕ್ ಅಡಾಪ್ಟೇಷನ್ ಪ್ಲಾಂಟ್ ಇದು ಸ್ಪೆಸಿಮನ್ ಇರುತ್ತೆ.
ಒಪೆನ್ಶಿಯಾ ಥರ ಇದು ಕೂಡ ಸ್ಪೆಸಿಮನ್. ಅದಕ್ಕೆ ಕಮೆಂಟ್ಸನ್ನ ಇಲ್ಲಿ ಕೊಟ್ಟಿದ್ದೇವೆ, ಕಮೆಂಟ್ಸನ್ನು ಓದ್ಕೊಂಡು ಬರ್ಕೊಂಡು ಅಲ್ಲಿ ಇಟ್ಕೊಂಡು ಬನ್ನಿ. ದೆನ್ ಕ್ಯಾಮಲ್, ಕ್ಯಾಮಲ್ದು ಫೋಟೋಗ್ರಾಫ್ಸ್ ಇರುತ್ತೆ. ಕ್ಯಾಮಲ್ ಏನು ತಂದು ಇಟ್ಟಿರೋದಿಲ್ಲ, ಅರ್ಥ ಆಯ್ತಾ? ಇಲ್ಲಿ ಫೋಟೋಗ್ರಾಫ್ಸ್ ಇರುತ್ತೆ. ಕ್ಯಾಮಲ್ ಶೋಸ್ ಎ ಝೀರಿಕ್ ಅಡಾಪ್ಟೇಷನ್ ಇನ್ ಅನಿಮಲ್ಸ್ ಅಂತೇಳಿ ಅದರದ್ದು ಕಮೆಂಟ್ಸನ್ನ ಇಲ್ಲಿ ಕೊಟ್ಟಿದ್ದೀವಿ. ಇದು ಫೋಟೋಗ್ರಾಫ್ ಬರ್ಕೊಂಡಿದ್ದೀನಿ, ಫೋಟೋಗ್ರಾಫ್. ದೆನ್ ಫಿಶ್, ಫಿಶ್ದು ಒಂದು ಬಾಟಲ್ ಸ್ಪೆಸಿಮನ್ ಇದೆ. ಬಾಟಲ್ ಫಿಶ್ ಇರುವಂತಿದೆ, ನೀವು ಫಸ್ಟ್ ಇಯರ್ ಕೂಡ ನೋಡಿದ್ರಿ, ಸೆಕೆಂಡ್ ಇಯರಲ್ಲಿ ಕೂಡ ನೋಡಿದ್ದೀರಾ. ಸೊ ಬಾಟಲ್ ಸ್ಪೆಸಿಮನ್ ಇರುತ್ತೆ, ಫಿಶ್ನ ಇಟ್ಟಿರ್ತೀವಿ. ಶೋಸ್ ಎ ಹೈಡ್ರಿಕ್ ಅಡಾಪ್ಟೇಷನ್ ಇನ್ ಅನಿಮಲ್ಸ್ ಅಂತ ಬರೀವಿ. ದೆನ್ ಅಲ್ಲಿ ಆ ನಾಲ್ಕು ಕಮೆಂಟ್ಸ್ಗಳನ್ನ ನೀವು ಕಲ್ತ್ಕೊಂಬಂದಿರ್ಬೇಕು. ಫಿಶ್ ಒಂದೇ ಇರುತ್ತೆ, ಮತ್ತೆ ಫ್ರಾಗ್ ಈಗ ಯಾವ ಇಲ್ಲ, ಇದು ಒಂದಷ್ಟೇ. ಇಷ್ಟಿಯ ರೈಕಾರ್ಯದಲ್ಲಿ ಇಲ್ಲದ ಯಾವ್ದಿರುತ್ತೆ ಗೊತ್ತಾಯ್ತು. ಹೈಡ್ರಿಕ್ ಅಡಾಪ್ಟೇಷನ್ ಇನ್ ಅನಿಮಲ್ಸ್ ಅಲ್ಲಿ ಫಿಶ್ ಅದ್ಯಾವುದು ಬಾಟಲ್ ಸ್ಪೆಷಲ್, ಬಾಟಲ್ ಸ್ಪೆಷಲ್ ಇರುತ್ತೆ, ಕಮೆಂಟ್ಸ್ ಕೂಡ ಇಲ್ಲಿ. ನೆಕ್ಸ್ಟ್ ಟೆಂಡ್ರಿಲ್ಸ್ ಆಫ್ ಕುಕುರ್ಬಿಟಾ ಕಾಕ್ಸಿನಿಯಾ ಅಂತಿದೆ. ಕಾಕ್ಸಿನಿಯಾ ಹಿಡಿಯೋದಿಲ್ಲ, ಟೆಂಡ್ರಿಲ್ ಕಾಟ್ ಮಾಡ್ಕೊಂಡಿದೆ. ಟೆಂಡ್ರಿಲ್ಸ್ ಆಫ್ ಕುಕುರ್ಬಿಟಾ ಅಂಡ್ ಥಾರ್ನ್ಸ್ ಆಫ್ ಲೆಮನ್, ಇದು ಸ್ಪೆಸಿಮನ್ ಇರುತ್ತೆ. ಸ್ಪೆಸಿಮನ್ ತೋರಿಸ್ತೀವಿ, ಕುಕುರ್ಬಿಟಾ ಇದು ಟೆಂಡ್ರಿಲ್ಸ್ಗಳನ್ನ ತಂದಿದ್ವಿ, ಮತ್ತೆ ಥಾರ್ನ್ಸ್ ಆಫ್ ಲೆಮನ್ ಕೂಡ ತಂದಿದ್ವಿ. ಎರಡು ನೋಡಿದ್ದೆ ಗೊತ್ತಾಗುತ್ತೆ, ಅದು ಓಮಾಲಾಗಸ್ ಆಗಲಿ ಪ್ಲ್ಯಾಂಟ್ಸ್ ಆಗಿರುತ್ತೆ. ಸೊ ಅದಕ್ಕೆ ಕಮೆಂಟ್ಸನ್ನು ನಾಕಿದೆ, ಆ ನಾಲ್ಕು ಕಮೆಂಟ್ಸ್ನ ಕೊಡಬೇಕು. ದೆನ್ ಇನ್ನೊಂದು ಎಲ್ಲಿ ಏನಿರುತ್ತಪ್ಪ ಅಂತಂದರೆ ಅನಲಾಗಸ್ ಆಗನ್ ಬಗ್ಗೆ ಪೊಟ್ಯಾಟೋ ಮತ್ತು ಕ್ಯಾರೆಟ್ ಸ್ಪೆಸಿಮನ್ ಇಟ್ಟಿರುತ್ತೆ. ದ ಗೀವನ್ ಸ್ಪೆಸಿಮನ್ ಇಸ್ ಐಡೆಂಟಿಫೈಡ್ ಆಸ್ ಪೊಟ್ಯಾಟೋ ಆ್ಯಂಡ್ ಕ್ಯಾರೆಟ್ ಅನಲಾಗಸ್ ಆಗನ್ ಇನ್ ಪ್ಲ್ಯಾಂಟ್ಸ್ ಅಂತ ಐಡೆಂಟಿಫಿಕೇಶನ್ನ ಬರೀಬೇಕು. ಅದಾದಮೇಲೆ ನಾಲ್ಕು ಕಮೆಂಟ್ಸ್ನ ಬರೀಬೇಕು. ನೆಕ್ಸ್ಟ್ ಓಮಲಾಗಸ್ ಆರ್ಗನ್ ಇನ್ ಅನಿಮಲ್ಸ್ ಅಲ್ಲಿ ಫೋರ್ ಲಿಂಬ್ ಆಫ್ ಬ್ಯಾಟ್ ಫೋರ್ ಲಿಂಬ್ಸ್ ಆಫ್ ಮ್ಯಾನ್ ಇದು ಫೋಟೋಗ್ರಾಫ್. ಸೊ ದ ಗೀವನ್ ಫೋಟೋಗ್ರಾಫ್ ಇಸ್ ಐಡೆಂಟಿಫೈಡ್ ಆಸ್ ಫೋರ್ ಲಿಂಬ್ಸ್ ಆಫ್ ಬ್ಯಾಟ್ ಫೋರ್ ಲಿಂಬ್ಸ್ ಆಫ್ ಮ್ಯಾನ್ ಓಮಲಾಗಸ್ ಆರ್ಗನ್ ಇನ್ ಅನಿಮಲ್ಸ್ ಅಂತ ಐಡೆಂಟಿಫಿಕೇಶನ್ ಮಾಡಿ ಒಂದು ಮಾರ್ಕ್ಸ್ ಕೊಡ್ತಾರೆ. ಕಮೆಂಟ್ಸ್ ಇಲ್ಲಿ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ಈ ಕಮೆಂಟ್ಸ್ ಇದರಲ್ಲಿ ಹ್ಯಾಂಡ್ ಬುಕ್ ಅಲ್ಲಿ ಇಷ್ಟನ್ನ ಬರೆದ್ರೆ ಸಾಕು. ನೆಕ್ಸ್ಟ್ ಅದೇ ಥರ ಅನಲಾಗಸ್ ಆರ್ಗನ್ ಅನಿಮಲ್ಸ್ಗೆ ವಿಂಗ್ಸ್ ಆಫ್ ಇನ್ಸೆಕ್ಟ್ಸ್ ವಿಂಗ್ಸ್ ಆಫ್ ಬರ್ಡ್ಸ್ ಫೋಟೋಗ್ರಾಫ್. ದ ಗಿವನ್ ಫೋಟೋಗ್ರಾಫ್ ಇಸ್ ಐಡೆಂಟಿಫೈಡ್ ಆಸ್ ವಿಂಗ್ಸ್ ಆಫ್ ಇನ್ಸೆಕ್ಟ್ಸ್ ಅಂಡ್ ವಿಂಗ್ಸ್ ಆಫ್ ಬರ್ಡ್ಸ್ ಅನಲಾಗಸ್ ಆರ್ಗನ್ ಇನ್ ಅನಿಮಲ್ಸ್ ಅಂತ ಬರೀಬೇಕು. ದೆನ್ ಆ ಕಮೆಂಟ್ಸ್ನ ಬರೀಬೇಕು. ಅರ್ಥಾಯ್ತು? ಈಗ ಇನ್ನೊಮ್ಮೆ ಹೇಳ್ತೀನಿ ನಾನು, ಸ್ಪೆಸಿಮನ್ ಯಾವುದು ಫೋಟೋಗ್ರಾಫ್ಸ್ ಅಂತ. ಒಪೆನ್ಶಿಯಾ ಸ್ಪೆಸಿಮನ್ ಪಾಟಲ್ ಇರುತ್ತೆ, ಪಿಸ್ಟಿಯಾ ಇಡ್ಬೋದು ಇಲ್ಲಾಂದರೆ ಐಕಾರ್ನ ಇಡ್ಬೋದು, ಎರಡು ಕೂಡ ಸ್ಪೆಸಿಮನ್ ಆಗಿರುತ್ತೆ. ಬಾಟಲ್ ಇತ್ತು ಅಂತಂದರೆ ಅದು ಪಿಷ್ಟಿಯಾ ಇರುತ್ತೆ, ಬಾಟಲ್ ಸ್ಪೆಸಿಮನ್ ವೈಟ್ ಆಗಿರುತ್ತೆ, ಅದು ಪಿಷ್ಟಿಯಾ. ಸಣ್ಣ ಲೀವ್ಸ್ ಇರುತ್ತೆ, ದೊಡ್ಡ ಲೀವ್ಸ್ ಇತ್ತು ಅಂತಂದರೆ ಐಕಾರ್ನಿಯ. ಇನ್ನೇ ನೆನಪು ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಪ್ರಾಕ್ಟಿಕಲ್ ಕೂಡ ನಾವು ನಿಮ್ಗೆ ತೋರಿಸಿದ್ದೀವಿ. ದೆನ್ ಕ್ಯಾಮಲ್ ಫೋಟೋಗ್ರಾಫ್ಸ್ ಇರುತ್ತೆ, ಫಿಶ್ ಸ್ಪೆಸಿಮನ್ ಇರುತ್ತೆ, ಕುಕುರ್ಬಿಟಾ ಟೆಂಡಿಲ್ಸ್ ಆಫ್ ಕುಕುರ್ಬಿಟಾ ಅಂಡ್ ಟಾನ್ಸ್ ಆಫ್ ಲೆಮನ್ ಸ್ಪೆಸಿಮನ್ ಇರುತ್ತೆ, ಇಟ್ ಇಸ್ ಫಾರ್ ಓಮಲಾಗಸ್ ಆರ್ಗನ್. ಪೊಟ್ಯಾಟೋ ಅಂಡ್ ಕ್ಯಾರೋಟ್ ಸ್ಪೆಸಿಮನ್ ಇರುತ್ತೆ, ಒಂದು ಕ್ಯಾರೆಟ್ ಪೊಟ್ಯಾಟೋ ಹಾಳೆಗೆಡ್ಡೆನ ತಾಮ್ ಇಟ್ಟಿರ್ತೀವಿ. ಅನಲಾಗಸ್ ಆರ್ಗನ್ ಇನ್ ಪ್ಲ್ಯಾಂಟ್ಸ್ ಆಗಿರುತ್ತೆ. ದೆನ್ ಫೋರ್ ಲಿಮ್ಸ್ ಆಫ್ ಬ್ಯಾಟ್ ಫೋರ್ ಲಿಮ್ಸ್ ಆಫ್ ಮ್ಯಾನ್ ಓಮಲಾಗಸ್ ಆರ್ಗನ್ ಇನ್ ಅನಿಮಲ್ಸ್ ಫೋಟೋಗ್ರಾಫ್ಸ್ ಇರುತ್ತೆ. ವಿಂಗ್ಸ್ ಆಫ್ ಇನ್ಸೆಕ್ಟ್ಸ್ ವಿಂಗ್ಸ್ ಆಫ್ ಬರ್ಡ್ ಅನಲಾಗಸ್ ಆರ್ಗನ್ ಇನ್ ಅನಿಮಲ್ಸ್ ಅದು ಕೂಡ ಫೋಟೋಗ್ರಾಫ್ಸ್ ಆಗಿರುತ್ತೆ. ಇಲ್ಲಿ ಓಮಲಾಗಸ್ ಆರ್ಗನ್ ಅಂದ್ರೇನು, ಅನಲಾಗಸ್ ಆರ್ಗನ್ ಅಂದ್ರೇನು, ಡೆಫಿನೇಷನ್ನ ಓದ್ಕೊಬೇಕು. ಈ ಕಮೆಂಟ್ಸನ್ನ ಓದ್ಕೊಂಬಂದು ಬರ್ಕೊಬೇಕು. ಸೊ ಒಂದು ಮೂರ್ನಾಲ್ಕು ಸತಿ ಬರೆದು ಪ್ರಾಕ್ಟೀಸ್ ಮಾಡಿ, ನೀವು ಎಷ್ಟು ಸತಿ ಬರೆದು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಸತಿ ನಿಮ್ಗೆ ಒಳ್ಳೇದಾಗುತ್ತೆ. ಸೊ ಒಂದೆರಡು ಸತಿ ನೋಡ್ಕೊಂಡು ಬರೀರಿ, ಇನ್ನು ಎರಡು ಸತಿ ನೋಡ್ಕೊಂಡಲ್ಲೇ ಬರೀರಿ, ಆಮೇಲೆ ಅದನ್ನು ಕಂಪೇರ್ ಮಾಡಿ ಏನು ತಪ್ಪಾಗಿದೆ ಅಂತ ನೀವೇ ವ್ಯಾಲ್ಯುಯೇಟ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಬ್ರದರ್ಸ್ ಸಿಸ್ಟರ್ಸೋ ಇಲ್ಲ ಪೇರೆಂಟ್ಸ್ಗಳಿಗೆ ಕೊಟ್ಟು ವ್ಯಾಲ್ಯುಯೇಷನ್ ಮಾಡಿಸ್ಕೊಳ್ಳಿ, ಆಮೇಲೆ ತಪ್ಪಾಗಿದ್ಮೇಲೆ ಮತ್ತಿನ್ನೆರಡು ಸತಿ ಬರೀರಿ, ಆಮೇಲೆ ಅವ್ರ ಹತ್ರ ಓರಲ್ಲಿ ಮಾತಾಡಿ, ಇದನ್ನು ಓರಲ್ಲಿ ಈ ಥರ ಇದೆ ಅಂತ ಕಮೆಂಟ್ಸ್ಗಳನ್ನು ನೀವು ಓರಲ್ಲಿ ಅವ್ರ ಹತ್ರ ಡಿಸ್ಕಸ್ ಮಾಡ್ತು ಅಂತಂದರೆ ಆ ಕಮೆಂಟ್ಸ್ಗಳು ಚೆನ್ನಾಗಿರ್ತವೆ. ಇದು ನೋಡಿ ಎರಡೇ ಪೇಜ್, ಹಾರ್ಡ್ಲಿ 3 ಪೇಜಸ್, ತುಂಬ ಈಸಿ. 30 ಮಾರ್ಕ್ಸ್ ನೀವು ಈಸಿಲಿ ಗೈನ್ ಮಾಡ್ಬೋದು. ಓಕೆ, ವರ್ಕ್ ವರ್ಕ್ ಮಾಡಿದ್ರೆ ಸುಮ್ಮನೆ ಬರ್ತದೆ, ಈಸಿ ಇದೆ ಅಂತ ವರ್ಕ್ ಮಾಡಿದ್ರೆ ಹೋದ್ರೆ ಸುಮ್ಮನೆ ಬರ್ತದಿಲ್ಲ, ವರ್ಕ್ ಮಾಡಿ. ದೆನ್ ಇದಾದಮೇಲೆ ನೆಕ್ಸ್ಟ್ ಪೇಜಸ್ಗಳಲ್ಲಿ ನಾವು ನಿಮಗೆ ವೈವಾ ಕ್ವಶನ್ಸ್ಗಳನ್ನು ಹ್ಯಾಂಡ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಆ ಪ್ರಾಕ್ಟಿಕಲಿಗೆ ಸಂಬಂಧಪಟ್ಟಂಥ ವೈವಾ ಕ್ವಶನ್ಸ್ಗಳಿದೆ. ಇವಾಗ ಪೋಲನ್ ಜರ್ಮಿನೇಷನ್ ಆಫ್ ಎಕ್ಸ್ಪೆರಿಮೆಂಟಿದ್ ವೈವಾ ಕ್ವಶನ್ ಇದೆ, ಪೋಲನ್ ಟ್ಯೂಬ್ ಜರ್ಮಿನೇಷನ್ ಆಫ್ ಸ್ಟಿಗ್ಮಾದ ವೈವಾ ಕ್ವಶನ್ಸ್ ಇದೆ, ಟಿ ಎಸ್ ಆಫ್ ಓವರಿ, ನ್ಯೂಕ್ಲಿಯರ್ ಸ್ಟೈನಿಂಗ್. ಸೊ ಇಲ್ಲೇ ವೈವಾ ಕ್ವಶನ್ಸ್ ಇದೆ, ಆ ವೈವಾ ಕ್ವಶನ್ಸ್ ಎಲ್ಲರೂ ಓದ್ಕೊಳ್ಳಿ, ಬರೀರಿ, ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಪೇರೆಂಟ್ಸ್ ಅವ್ರನ್ನ ಓರಲಿ ಕೇಳಿ ಅಂತೇಳಿ ನೀವು ಕೂಡ ಅದನ್ನ ಓರಲಿ ಅದು ಅವ್ರಿಗೆ ಹೇಳ್ತಾ ಬನ್ನಿ. ಯಾಕೆಂತಂದ್ರೆ ನಿಮಗೆ ಎಕ್ಸಾಮಲ್ಲಿ ವೈವಾ ಕ್ವಶನ್ಸ್ ಓರಲಿ ಕೇಳೋದು, ಅಲ್ಲಿ ಎಕ್ಸ್ಟರ್ನಲ್ ಕೇಳ್ತಾರೆ ಮತ್ತು ಇಂಟರ್ನಲ್ ಕೇಳ್ತಾರೆ,
ಅವಾಗ ಓರಲ್ಲಿ ಹೇಳಬೇಕು. ಆ ಓರಲ್ಲಿ ಹೇಳೋವಂಥ ಫಿಯರ್, ಎಕ್ಸಾಮಿನೇಷನ್ ಫಿಯರ್ನ ಓದಬೇಕು ಹೋಗಬೇಕು ಅಂತಂದು ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಬೇಕು. ನೀವು ಮಸ್ಟ್ ಅಂಡ್ ಶುಡ್ ಎರಡನ್ನ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ತನಕ ಏನು ನಾನು ಥಿಯರಿಟಿಕಲ್ ಪಾರ್ಟ್ ಹೇಳಿದೆ ಎಕ್ಸ್ಪರಿಮೆಂಟ್ಸ್ ಬಗ್ಗೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಬೇಕು. ವೈವ ಕ್ವಶನ್ಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು. ದೆನ್ ಮೂರನೇದು ಏನಪ್ಪ ಅಂತಂದರೆ, ಆ ಫ್ಲವರ್ಸ್ಗಳು ನಿಮಗೆ ಸಿಕ್ಕಿದೆ, ಬೇರೆ ಎಕ್ಸ್ಪರಿಮೆಂಟ್ಸ್ ಹಂಗಲ್ಲ, ಇಲ್ಲಿ ಫ್ಲವರ್ಸ್ಗಳು ನಿಮ್ಮ ಹತ್ರ ಇದೆ ಬಯಾಲಜಿಲಿ, ಈಸಿ ಆಗುತ್ತೆ. ಫಿಸಿಕ್ಸ್ ಅಂತಂದ್ರೆ ನೀವು ಪ್ರಾಕ್ಟಿಕಲ್ಗೆ ಬರಬೇಕು. ನಿಮಗೆ ಇಲ್ಲಿ ಫ್ಲವರ್ಸ್ ಇದೆ, ಮೈಕ್ರೋಸ್ಕೋಪ್ ಹೊಂದಿರೋದಿಲ್ಲ, ಬಟ್ ಆ ಟೆಕ್ನಿಕ್ನ ಪ್ರೊಸೀಜರ್ನ ಟೆಕ್ನಿಕ್ನ ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಬಂದಾಗ ನಿಮಗೆ ಕರೆಕ್ಟ್ ಆಗುತ್ತೆ. ಇವಾಗ ನಾನು ಹೇಳಿದೆ 28 ಎಕ್ಸಾಮ್ ಇದೆ ಅಂತಂದರೆ, ಬಯಾಲಜಿ ಎಕ್ಸಾಮ್ ಇದ್ರೆ 27 ಪ್ರಾಕ್ಟೀಸ್ ಇರುತ್ತೆ, ಅವಾಗ ಇಲ್ಲಿ ಪ್ರಾಕ್ಟೀಸ್ ಮಾಡಿರುತ್ತೆ. ಪ್ರಾಕ್ಟೀಸಿಗೆ ನೀವು ಟೈಮ್ ಉಳಿಸ್ಕೋಬೇಕು. ಅವತ್ತು ಬಂದು ಕಲಿಯೋಕ್ಕಾಗೋದಿಲ್ಲ, ಹಿಂದಿನ ದಿನ ಕಲಿಯೋಕ್ಕಾಗೋದಿಲ್ಲ. ನೀವು ಮುಂಚೆನೆ ಇವಾಗ ಮನೇಲಿ ಇದ್ದೀರಾ, ಮನೇಲಿ ಓದ್ಕೊಂಡು ಕಲ್ತ್ಕೊಂಡು ಬರಬೇಕು. ಬಂದರೆ ಮಾತ್ರ ಈಸಿ ಆಗುತ್ತೆ. ದಯವಿಟ್ಟು ಇದನ್ನು ಕರೆಕ್ಟಾಗಿ ನಾವು ಹೇಳಿದ ಥರ ಫಾಲೋ. ಆಮೇಲೆ ವೈವ ಕ್ವಶನ್ಸ್ನ ಓದಿ, ನಿಮ್ಮ ಮನೇಲಿ ನಿಮ್ಮ ಇವ್ರ ಜೊತೆ, ನಿಮ್ಮ ಪೇರೆಂಟ್ಸ್ ಜೊತೆ, ಇಲ್ಲ ನಿಮ್ಮ ಎಲ್ಡರ್ಸ್ ಜೊತೆ ಡಿಸ್ಕಷನ್ ಮಾಡಿ, ಅಲ್ಲಿ ನಿಮಗೆ ಅದು ಕರೆಕ್ಟಾಗಿ ಬರುತ್ತೆ. ಸೊ ಈ ಹ್ಯಾಂಡ್ ಬುಕ್ಕಲ್ಲಿ ಏನಿದೆ ಇಷ್ಟನ್ನಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ಮೋರ್ ದೆನ್ ಎನಫ್. ರೆಕಾರ್ಡಿಗೆ 6 ಮಾರ್ಕ್ಸ್ ಇರುತ್ತೆ, ವೈವಾವರ್ಸಿಗೆ 4 ಮಾರ್ಕ್ಸ್ ಇರುತ್ತೆ, ದೆನ್ ಎಕ್ಸ್ಪರಿಮೆಂಟ್ಸ್ಗೆ 20 ಮಾರ್ಕ್ಸ್ ಇರುತ್ತೆ. ಇಷ್ಟು ಎಕ್ಸ್ಪರಿಮೆಂಟ್ಸ್ ಕಂಡಕ್ಟ್ ಮಾಡಿದ್ರೆ ಟೋಟಲ್ 30 ಮಾರ್ಕ್ಸ್ ಈಸಿಲಿ ಕ್ಯಾರಿ ಮಾಡಿ. ಓಕೆ, ಥ್ಯಾಂಕ್ ಯು.